ದಾವಣಗೆರೆ ವಿಶ್ವವಿದ್ಯಾಲಯದ ವತಿಯಿಂದ ನಡೆಯುತ್ತಿರುವ ಶರು ಡಾಕ್ಟರ್ ಗಾಯತ್ರಿ ಅವರು ಕುಲಸಚಿವರು ಪ್ರೊಫೆಸರ್ ಗೋಪಾಲ್ ಎಂ ಅಡವಿರಾವ್ ಅವರು ವೇದಿಕೆ ಮೇಲಿರುವ ಎಲ್ಲ ಹಿರಿಯರು ನನ್ನ ಶಿಕ್ಷಕ ಬಂಧುಗಳು ಹಿರಿಯರು ಎಲ್ಲರಿಗೂ ನಮಸ್ಕರಿಸುತ್ತಾ ಇಟ್ಸ್ ಎ ಗ್ರೇಟ್ ಪ್ರಿವಿಲೇಜ್ ಟು ಬಿ ವಿತ್ ಯು ಆಲ್ ಥ್ಯಾಂಕ್ಸ್ ಟು ಪ್ರೊಫೆಸರ್ ಹಲ್ಸೆ ಜಿ ಯು ಹ್ಯಾವ್ ಗಿವನ್ ಮೀ ಕ್ರಿಯೇಟೆಡ್ ಎ ಗ್ರೇಟ್ ಅಪರ್ಚುನಿಟಿ ಟು ಟಾಕ್ ಟು ಮೈ ಕೊಲೀಗ್ಸ್ ನಾನು ಒಂದು ಎರಡು ಮೂರು ಸ್ಟ್ರೆಂಗ್ ನಿಮ್ಗೆ ಹೇಳಿಬಿಡ್ತೀನಿ ಯಾಕಂದ್ರೆ ನೀವು ಯಾವುದೇ ಇಂಟರ್ವ್ಯೂಗೆ ಹೋಗ್ರಿ ಯಾವುದೇ ಇಂಟ್ರಾಕ್ಷನ್ಗೆ ಹೋಗ್ರಿ ಪೇಪರ್ನವರು ಅದಾರ ನಮ್ಮ ಮಾಸ್ ಮೀಡಿಯಾದವರು ಅವ್ರ ಹತ್ರ ಹೋಗ್ರಿ ಅವ್ರು ಕೇಳ್ತಾರೆ ನಿಮ್ಮ ಶಕ್ತಿ ಏನು ನಿಮ್ಮ ವೀಕ್ನೆಸ್ ಏನ್ರಿ ಅಂತ ಅದಕ್ಕೆ ನನ್ನ ಶಕ್ತಿ ಬಗ್ಗೆ ನಿಮ್ಗೆ ಹೇಳಿಬಿಡ್ತೇನೆ ನಾನು ಒಂದನೇತಿಂದ ಏಳನೇತ್ವರೆಗೂ ನಮ್ಮೂರಲ್ಲಿ ಕಲಿತೆ ಅಳವಂಡಿ ಅಂತ ಊರು ಕೊಪ್ಪಳ ತಾಲೂಕು ಒಂದು ದಿವಸ ನಾನು ಶಾಲೆಗೆ ಹೋಗಲಿಲ್ಲ ನಮ್ಮ ಆಕಳ ಎಮ್ಮಿಕ ಸಗಣಿ ಹಿಡಿದೆ ಸಗಣಿ ಬೆಳೆದೆ ಕಳ್ಳತನ ಮಾಡಿದೆ ಎಲ್ಲ ಮಾಡಿದೆ ಇದಷ್ಟು ಬರೆದೇನೆ ನಾನು ಪುಸ್ತಕದಲ್ಲಿ ಮುಂದೆ ಗದಗಿಗೆ ಬಂದೆ ನಮ್ದು ಯಾವಾಗಲೂ 36% ಹೆಚ್ಚಿಗೆ ತಗೊಂಡ್ರೆ ನಮ್ಮ ಸಮಾಜದಲ್ಲಿ ದಂಡ ಇರ್ತದೆ ಅವಾಗ ಯಾಕಂದ್ರೆ ಸಂಶಯ ಬರ್ತೈತೆ ನಮ್ಮ ಮಂದಿಗೆ ಇವ ಇಷ್ಟೇ ಅದನ್ನಂದ್ರೆ ಇವ್ ನಮ್ಮ ಮಂದಿಯ ವಾಲ್ ಬಿಡುವ ಅಂತ ಇದು ಭಾರತೀಯ ಸಮಾಜ ಕರ್ನಾಟಕ ಸಮಾಜ ನೌ ಐ ಆಮ್ 67 ನೀವು ಕೇಳ್ಬೋದು ಇನ್ನೂ ಕುಲ್ಪತಿ ಇದ್ದೀರಲ್ರಿ ಅಂತ ಮೋದಿಯವರು ಮಾತು ಹೇಳ್ತಾರೆ ಲೋಕಲ್ ಪೇ ವೋಕಲ್ ಅಂತ ಹೇಳಿ ಅವ್ರು ಕೂಡ ಅನೇಕ ಯಾರ್ಯಾರೋ ಎಷ್ಟೆಷ್ಟೋ ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಂಡವರು ಈ ಮಾತಿನ ಬಗ್ಗೆ ಹೌದು ಹಿ ಇಸ್ ರೈಟ್ ಅಂತ ಎನ್ ಇ ಪಿ ಬಗ್ಗೆ ಕೂಡ ಅನೇಕ ಅಭಿಪ್ರಾಯಗಳನ್ನು ಭಿನ್ನಾಭಿಪ್ರಾಯಗಳನ್ನು ದೂರುಗಳನ್ನು ಇಟ್ಕೊಂಡವರು ಪ್ರೀ ಪ್ರೈಮರಿ ಎಜುಕೇಷನ್ ವಿಷಯ ಬಂದ ತಕ್ಷಣ ಎಸ್ ಇಟ್ಸ್ ಎಕ್ಸಲೆಂಟ್ ಅಂತ ಹೇಳ್ತಾರೆ ಮೂರನೇತಿಂದ ಶಾಲೆ ಶುರುವಾಗುತ್ತೆ ಎನ್ ಇ ಪಿ ಒಳಗೆ ಬಹಳ ಜನ ಎಟ್ ದಿ ಟೈಮ್ ಆಫ್ ಡಿಸ್ಕಷನ್ಸ್ ನಿಮ್ಮಂತ ಒಳ್ಳೊಳ್ಳೆ ಪ್ರೊಫೆಸರ್ನ ಕನ್ಸಲ್ಟೇಷನ್ ಮಾಡ್ಬೇಕಾದ್ರೆ ಅವ್ರು ಹೇಳ್ತಿದ್ರು ಅಲ್ರಿ 3 ವರ್ಷದ ಮಕ್ಕಳಿಗೆ ಸಿಂಬಳ ತಗೊಳಕ್ ಬರೋದಿಲ್ಲ ಅವ್ರು ನೀವು ಶಾಲೆ ಕಳಿಸ್ತೀರಲ್ಲ ನಮಗೂ ನಿಮಗೂ ಎಲ್ಲರಿಗೂ ಗೊತ್ತಿದೆ ರೂಢಿ ಮಾಡಿಸ್ಬೇಕು ಮಕ್ಕಳಿಗೆ ಶಾಲೆಗೆ ಹೋಗೋದನ್ನ ರೂಢಿ ಮಾಡಿಸ್ಬೇಕು ಕರೆ ಹೇಳೋದನ್ನ ರೂಢಿ ಮಾಡಿಸ್ಬೇಕು ಸುಳ್ಳು ಹೇಳಬಾರದು ಅನ್ನೋದನ್ನ ರೂಢಿ ಮಾಡಿಸ್ಬೇಕು ದಿಸ್ ಇಸ್ ಟ್ರೂ ಇನ್ ದಿ ಕೇಸ್ ಆಫ್ ಪೀಪಲ್ ಹೂ ಆರ್ ಕಮಿಂಗ್ ಫ್ರಾಮ್ ಫಸ್ಟ್ ಜನರೇಷನ್ ಲರ್ನರ್ಸ್ ಕಮ್ಯುನಿಟೀಸ್ ಯಾವ ನಮ್ಮ ದೇಶದ 6 ಲಕ್ಷ ಚಿಲ್ಲರೆ ಹಳ್ಳಿಗಳು ಏನದಾವು 11 ಕೋಟಿ ಬುಡಕಟ್ಟು ಜನರು ಈ ದೇಶದಲ್ಲಿದ್ದಾರೆ 36+ ಕೋಟಿ ದಲಿತರು ಈ ದೇಶದಲ್ಲಿದ್ದಾರೆ ಮೈನಾರಿಟೀಸ್ ಇದ್ದಾರೆ ಸ್ಲಮ್ಸ್ನಲ್ಲಿದ್ದಾರೆ ಗುಡ್ಗಾಡಿನಲ್ಲಿದ್ದಾರೆ ಹೊಳೆ ಆಚೆಕ್ಕಿದ್ದಾರೆ ಗುಡ್ಡದ ಆಚೆಕ್ಕಿದ್ದಾರೆ ಕುಡಿಲಿಕ್ಕೆ ನೀರಿಂದವರು ಇದ್ದಾರೆ ವಾರಕ್ಕೊಮ್ಮೆ ಊಟ ಮಾಡೋರು ಕಲಹಂಡಿ ಜಿಲ್ಲೆಯಲ್ಲಿ ಇದ್ದಾರೆ ಅತಿ ಹೆಚ್ಚು ಆಹಾರ ಧಾನ್ಯ ಈ ದೇಶದಲ್ಲಿ ಬೆಳೆಯುವ ಕಲಹಂಡಿ ಜಿಲ್ಲೆಯಲ್ಲಿ ಉಪವಾಸ ಬಿದ್ದು ಸಾಯೋರ ಸಂಖ್ಯೆ ಹೆಚ್ಚಿಗೆ ಇದೆ ಇದು ನಮ್ಮದು ವೈಪರೀತ್ಯಗಳ ನಾಡು ಅಮೆರಿಕದಂಗ ಸಮತಟ್ಟಲ್ಲ ಇದು ಇಂಗ್ಲೆಂಡ್ದಂಗ ಸರ್ಪ್ಲಸ್ ಇನ್ಕಮ್ ಇಲ್ಲ ಅವ್ರಿಗೆ ಭಾರತದಿಂದ ಓದು ಇಟ್ಕೊಂಡಿಲ್ಲ ಅವರು ನಾವು ಸೊ ಇಂಥ ದೇಶಕ್ಕೆ ಇವತ್ತಿನ ಶಿಕ್ಷಣ ಈಗಿನವರೆಗೂ ಶಿಕ್ಷಣ ಏನಿದೆಯಲ್ಲ ಇದು ಟ್ರಯಲ್ ಅಂಡ್ ಎರರ್ ಶಿಕ್ಷಣ
ಸೈಕಲ್ ಕಲ್ತಂಗ ಸೈಕಲ್ ಹೊಡೆದ್ರೆ ಹೊಡೆದ್ವಿ ಬಿದ್ದರೆ ಬಿದ್ದ್ವಿ ಮಣಕಾಲ ಹೊಡ್ಕೊಂಡ್ರೆ ಹೊಡ್ಕೊಂಡ್ವಿ ನನ್ನ ಕನ್ನಡ ಭಾಷೆ ಅರ್ಥ ಆಗತ್ತಿಲ್ಲರಿ ನಮ್ಮ ರಾಯಚೂರು ಜಿಲ್ಲೆಯ ಭಾಷೆ ಇದು ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು ಇದು ನನ್ನ ದೊಡ್ಡ ಕನಸು ನಾನು ಮಧ್ಯಪ್ರದೇಶದಲ್ಲಿ ಕುಲಪತಿ ಆಗಿದ್ದಾಗ ಒಂದು ಪ್ರಯೋಗ ಮಾಡಿದೆ ನಾನು ಈ ಬಿ ಎಸ್ ಸಿ ಬಾಟ್ನಿ ಕ್ಲಾಸಿಗೆ ಹೋಗಿ ದಿನ ಕೂರ್ತಿದ್ದೆ ನಾನು ನನ್ನ ಸಬ್ಜೆಕ್ಟು ಹಿಂದಿ ಆಮೇಲೆ ಮೂರು ನಾಲ್ಕು ಕ್ಲಾಸ್ ಆದಮೇಲೆ ಅಲ್ಲಿಯ ಮೇಸ್ಟ್ರಿಗೆ ಹೇಳಿದೆ ನಾನು ಪ್ರೊಫೆಸರ್ಗೆ ನವೀನ್ ಶರ್ಮಾ ಅಂತ ನವೀನ್ ಆಪ್ ಜಾವ್ ಮೈ ಬೆಟ್ತಾ ಸೊ ಆ ಒಂದು 22 ಮಕ್ಕಳಿದ್ರು ಅವ್ರ ಜೊತೆ ಮಾತಾಡಿದೆ ಸರ್ ಹೇಳಿದ್ರಲ್ಲ ನಿಮಗೆ ತಿಳಿತಾನು ಒಂದೇ ಒಂದು ಹುಡುಗಿ ಬಿಟ್ಟರೆ ಎಲ್ಲರೂ ಹೇಳಿದರು ಸರ್ ನಮಗೆ ಏನೂ ತಿಳಿಯಲಿಲ್ಲ ಆಮೇಲೆ ಆ ಏನು ಹುಡುಗಿ ಹೇಳಿದ್ಲಲ್ಲ ನಾನು ತಿಳಿತು ಅಂಥೇಳಿ ಶುಕ್ಲಾ ಅಂಥೇಳಿ ಫಸ್ಟ್ ನೇಮ್ ಏನೋ ಇದೆ ಆಕೆ ಹೇಳಿದ್ದೀನಿ ಯಾರ ಮಗಳು ಅಲ್ಲಿಗೆ ಪ್ರೈವೇಟ್ ಒಂದು ದೊಡ್ಡ ಕಾಲೇಜಿನ ಪ್ರಿನ್ಸಿಪಾಲರ ಮಗಳಾಕಿ ತಾಯಿ ಡಾಕ್ಟ್ರು ತಂದೆ ಪ್ರಿನ್ಸಿಪಾಲ್ ಸರಿ ಸೈನ್ಸ್ ಫ್ಯಾಕಲ್ಟಿ ಮೀಟಿಂಗ್ ಕರೆದು ಹೇಳಿದೆ ಹಿಂದಿಯಲ್ಲೂ ಕಲಿಸ್ರಪ್ಪ ಅಂತ ಹೇಳಿ ಎಲ್ಲ ದೊಡ್ಡ ವಿರೋಧ ಮಾಡಿದ್ರು ಸೊ ಒಂದು ಪ್ರಯೋಗ ಮಾಡಿದೆ ನಾನು ಸರಿ ಹಂಗಾರೆ ಒಂದು ಪ್ರಯೋಗ ಮಾಡೋಣ ಏನು ಆ ವಿಶ್ವವಿದ್ಯಾಲಯ ಕಾಡಿನ ದಟ್ಟ ನಟ್ ನಡುವಿದೆ ಒಂದು ಕೆಲಸ ಮಾಡೋಣ ಈ ಬಿ ಎಸ್ ಸಿ ಫಸ್ಟ್ ಇಯರ್ ಬಾಟ್ನಿ ಹುಡುಗರನ್ನೆಲ್ಲರನ್ನೂ ಯೂನಿವರ್ಸಿಟಿ ಬಸ್ನಾಗ ಕರ್ಕೊಂಡೋಗಿ ಕಾಡಿನೊಳಗೆ ಬಿಡ್ರಿ ಒಂದು ದಿವಸ ಮುಂಜಾನೆ 10 ಗಂಟೆಗೆ ಲಂಚ್ ವಿಶ್ವವಿದ್ಯಾಲಯದಿಂದ ಕೊಡೋಣ ಅವ್ರು ಅವ್ರು ಏನು ಮಾಡ್ಬೇಕಂದ್ರೆ ಅಲ್ಲಿಗೆ ಗಿಡಗಂಟೆಗಳು ಏನದವಲ್ಲ ಅವುಗಳನ್ನು ಗುರುತು ಮಾಡ್ಬೇಕು ಅವರು ದೇ ಶುಡ್ ಐಡೆಂಟಿಫೈ ದ ಟ್ರೀಸ್ ಲೀವ್ಸ್ ಬಾರ್ಕ್ಸ್ ರೂಟ್ಸ್ ಆಮೇಲೆ ಅದರ ಮೆಡಿಸಿನಲ್ ವ್ಯಾಲ್ಯೂ ಬರೀಬೇಕು ಯಾವುದೇ ಭಾಷೆಯಲ್ಲಿ ಬೇಕಾದರೂ ಬರೀಬಹುದು ಅಂದ್ರೆ ಎಲ್ಲರೂ ಮಾಡಬಹುದು ಸೊ ಮಾಡಿ ಆ ಮಕ್ಕಳು ಬರೋದು ಬರೋದ ಮೇಲೆ ನಾನು ಹೇಳಿದೆ ಇದ್ರ ಇವ್ಯಾಲ್ಯೂಯೇಷನ್ ನೀವು ಮಾಡುವಂಗಿಲ್ಲ ನಾನು ಬನಾರಸ್ ಹಿಂದೂ ಯೂನಿವರ್ಸಿಟಿಗೆ ಒಬ್ಬರನ್ನು ಕೊಟ್ಟು ಇದನ್ನ ತಗೊಂಡು ಹೋಗಿ ಇವ್ಯಾಲ್ಯೂಯೇಷನ್ ಮಾಡಿಸ್ಕೊಂಡ್ಬ ಇವ್ಯಾಲ್ಯೂಯೇಷನ್ ಮಾಡಿಸ್ಕೊಂಡು ಬಂದರು ಆ ಶುಕ್ಲ ಪಾಠ ಸರಿಯಾಗಿ ಅರ್ಥ ಆಗುತ್ತನ್ನೋ ಹುಡುಗಿ ನಾಲ್ಕು ಗಿಡಗಳ ಮಹತ್ವಗಳ ಬಗ್ಗೆ ಐಡೆಂಟಿಫೈ ಮಾಡಿ ಬರೆದಿದ್ದು ಒಬ್ಬ ಟ್ರೈಬಲ್ ಹುಡುಗಿ ಹಿಂದಿ ಸಹಿತ ಅವಳಿಗೆ ಬರೋದಿಲ್ಲ ಅವಳು 221 ಗಿಡಗಳ ಬಗ್ಗೆ ಬರೆದಿದ್ಲು ಹಿಂದಿಯಲ್ಲಿ ಸೊ ಆಮೇಲೆ ಆ ಶಿಕ್ಷಕರೆಲ್ಲರೂ ಒಪ್ಕೊಂಡ್ರು ಎಲ್ಲ ನಾವು ಈ ಮಲ್ಟಿಲಿಂಗ್ವಲ್ ಮೋಡ್ನಲ್ಲಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಕ್ಕಳಿಗೆ ಪಾಠವನ್ನು ಮಾಡ್ತೇವೆ ಅಂಥೇಳಿ ಆ 221 ಗಿಡಗಳನ್ನು ಏನು ಗುರುತು ಮಾಡಿದ್ಲಲ್ಲ ಹುಡುಗಿ ಗೊಂಡ ಟ್ರೈಬ್ನ ಆ ಹುಡುಗಿ ರಾಮವತಿ ಅವಳ ಹೆಸರು ರಾಮವತಿ ಈಗ ಬಿ ಎಚ್ ಯು ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಪಿ ಎಚ್ ಡಿ ಮಾಡ್ತಾ ಇದು ಮಾತೃಭಾಷೆಯ ಮಾಂತ್ರಿಕತೆ ನಾನು ಹಿಂದಿ ಮಾಸ್ಟರ್ ಬಟ್ ಐ ನೋ ಟ್ರೈಬಲ್ ಸ್ಟಡೀಸ್ ಐ ನೋ ಮ್ಯೂಸಿಕ್ ಐ ನೋ ಆರ್ಟ್ ಐ ನೋ ಪೇಂಟಿಂಗ್ ಐ ನೋ ಎಂಥ್ರೋಪಾಲಜಿ ಐ ಹ್ಯಾವ್ ಪಬ್ಲಿಷ್ಡ್ ಇನ್ ಎಂಥ್ರೋಪಾಲಜಿ ಮೈ ನೌ ಮೇಜರ್ ಸಬ್ಜೆಕ್ಟ್ ವಿಚ್ ಐ ಆಮ್ ವರ್ಕಿಂಗ್ ಈಸ್ ಟ್ರೈಬಲ್ ಮೈಗ್ರೇಷನ್ ಇನ್ ಇಂಡಿಯಾ 200 ಕೋಟಿ ರೂಪಾಯಿ ಪ್ರಾಜೆಕ್ಟನ್ನು ನಾನೀಗ ಪ್ರಯತ್ನ ಮಾಡ್ತಾ ಇದ್ದೀನಿ ಟ್ರೈಬಲ್ ಮೈಗ್ರೇಷನ್ ವಾಟ್ ಆರ್ ದಿ ರೀಸನ್ಸ್ ವೈ ಟ್ರೈಬ್ಸ್ ಆರ್ ಮೈಗ್ರೇಟಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ವೈಲ್ ಮೈಗ್ರೇಟಿಂಗ್ ಯಂಗ್ ಟ್ರೈಬಲ್ ಗರ್ಲ್ಸ್ ಡಿಸಪಿಯರ್ಸ್ ವಾಟ್ ಈಸ್ ದಿ ರೀಸನ್ ನಾ ಇದನ್ನು ದಯವಿಟ್ಟು ಇದನ್ನ ಏನು ಸ್ವವಿಮರ್ಶೆ ಅಂತ ತಿಳ್ಕೊಬೇಡಿ ಶಿಕ್ಷಕರು ಬೇಕಾದ ಮಾಡಬಲ್ರು ನೋಡಿದ್ರೆ ನಾವೆಲ್ಲ ಬೇಕಾದ್ದು ಮಾಡ್ತಾ ಇದ್ದೀವಿ ಅಕಾಡೆಮಿಕ್ಸ್ನಲ್ಲಿ ಬೇಕಾದ್ದು ಮಾಡಬಹುದು ನಂಜುಂಡಪ್ಪನವರು ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದರು
82 ರಲ್ಲಿ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಲೆಕ್ಚರರ್ ಉಪನ್ಯಾಸಕ 157 ಮಂದಿನ ಅಪಾಯಿಂಟ್ಮೆಂಟ್ ಮಾಡಿದರು ಅವರು ಕರ್ನಾಟಕ ಯೂನಿವರ್ಸಿಟಿ ಮತ್ತು ಕರ್ನಾಟಕ ಕಾಲೇಜ್ಗೆ. ಅವಾಗ 10 ವರ್ಷಗಳಲ್ಲಿ 157 ಮಂದಿಯೊಳಗ 17 ಮಂದಿ ಸತ್ತೋಗ್ಬಿಟ್ಟು ಏನು ಬೇಕಾದ ಮಾಡಬಹುದು ಅಂದ್ವಲ್ಲ ಬೇಕಾದ ಮಾಡಿ. ಅನೇಕ ಜನರು ಲಿವರ್ ಕಳ್ಕೊಂಡ್ರು, ಕಾಲು ಕಳ್ಕೊಂಡ್ರು. ನಾ ಇನ್ನು ಗಟ್ಟಿನಾದೀನಿ. ನಾವು ಶಿಕ್ಷಕರು ಏನೆಲ್ಲ ಬದಲಾವಣೆಗಳನ್ನು ಮಾಡಬಹುದು, ಬದಲಾವಣೆಗಳನ್ನು ಮಾಡಬಹುದು ಅಂತ ಅನ್ನೋದಕ್ಕೆ ಒಬ್ಬ ದನ ಕಾಯೋ ಹುಡುಗನ್ನ ಶಿಕ್ಷಕ ಕಲಿಸಿದರೆ ಅವ ಕುಲಪತಿ ಆಗಬಹುದು ಅನ್ನೋದಕ್ಕೆ ನಾನು ಕಾರಣ. ಆ ಪ್ರಾಥಮಿಕ ಶಿಕ್ಷಕರು ನೋಡಿ, ನಾ ಹೇಳಿದ್ನಲ್ಲ 1-7 ವರ್ಗ ನಾ ಶಾಲೆಗೆ ಹೋಗಲಿಲ್ಲ. ಅದೇನು ಸುಮ್ಮನೆ ನಿಮ್ಮನ್ನ ನಗ್ಸಕ್ಕೆ ಹೇಳಿಲ್ಲ, ದೇವರಾಣೆಗು ಪೇಪರ್ನವ್ರು ಎದುರ್ಕೊಂತಾರ ಜಂಗ್ಲಿ ಕುಲಪತಿಯ ಜಂಗಿ ಕಥೆ ಅಂತ ನನ್ನ ಪುಸ್ತಕ ಬಂದಿದೆ, ಅಮರಕಂಟಕದ ಅನುಭವಗಳು. ಆಯ್ತು ಕೊಡಿ ಮೇಡಮ್, ಅದನ್ನು ತೋರಿಸ್ಬಿಟ್ಟೆ. ಇದರಲ್ಲಿ ನಾ ಇದೆಲ್ಲ ಬರೆದಿದ್ದೀನಿ. ಇದೀಗ ದೇಶದ 8 ಭಾಷೆಗಳಲ್ಲಿ ಅನುವಾದ ಆಗ್ತಾ ಇದೆ. ನಾವು ಶಿಕ್ಷಕರು ಕೀಳರಿಮೆಯಿಂದ ಬಳಲ್ತಾ ಇದೀವಿ. ವಿ ಆರ್ ಸಫರಿಂಗ್ ಫ್ರಾಮ್ ಇನ್ಫೀರಿಯಾರಿಟಿ ಇನ್ ಇಂಡಿಯಾ. ಇದಕ್ಕೆ ಕಾರಣ ರಾಜಕಾರಣಿಗಳು ಇರ್ಬೋದು, ಎಜುಕೇಷನಿಸ್ಟ್ ಇರ್ಬೋದು, ಆಮೇಲೆ ನಮ್ಮ ಎಜುಕೇಷನ್ ಮಿನಿಸ್ಟ್ರಿ ಇರ್ಬೋದು, ಅಥವಾ ನಮ್ಮ ಸಮಾಜ ಇರ್ಬೋದು, ನಮ್ಮ ಧರ್ಮಗುರುಗಳು ಇರ್ಬೋದು ಇರಬಹುದು. ಇದಕ್ಕೆ ಪಕ್ಕಾ ಕಾರಣ ಏನಂದ್ರೆ ನಾವು ಸ್ವತಃ, ಅದಕ್ಕೆ ಸ್ವತಃ ನಾವು. ಇದು ಕೇಳ್ಬಿಡ್ತೀನಿ ಸ್ಪಷ್ಟವಾಗಿ, ಅಂದರೆ ಇಷ್ಟು ಸರಳವಾಗಿ ನಾವು ಶಿಕ್ಷಕರು ಬದುಕಲ್ವಿ ಅಂದರೆ, ಪೇಪರ್ನವರು ಇಲ್ಲಿ ಕೂತಾರೆ, ಗೆಳೆಯರಾಗಲೇ ಕುಲಪತಿಯವ್ರ ಮನೆಯಲ್ಲಿ ನನ್ನ ಬಗ್ಗೆ ಮಾತಾಡ್ತಾ ಇದ್ರು. ನಾನು ಹೇಳಿದೆ, ನೋಡ್ರಿ ನಾ ಫಸ್ಟ್ ಟೈಮ್ ಕುಲಪತಿ ಆದದ್ದು ಕಾಂಗ್ರೆಸ್ ಪಾರ್ಟಿ ಪ್ರಧಾನಮಂತ್ರಿ ಇದ್ದ ಕಾಲಕ್ಕೆ, ಈ ಸಲ ಕುಲಪತಿ ಆದದ್ದು ಮೋದಿಯವರು ಮಾಡಿದ್ದು. ನನಗೆ ಕೇಳ್ತಾರೆ ಭಾಳ ಮಂದಿ, ಕಟ್ಟಿಮಿನಿ ನಿಮ್ದು ಯಾವ ಪಾರ್ಟಿ ರೀ ಅಂತೇಳಿ. ನಾ ಹೇಳ್ತೀನಿ ನಮ್ದು ಹೊಟ್ಟೆ ಪಕ್ಷ ರೀ. ಮಾಸ್ತರ್ಗಳಿಗೆ ಯಾವ ಪಕ್ಷ ಬೇಕು? ಶಿಕ್ಷಕರಿಗೆ ನಮಗೆ ರಾಜಕಾರಣ ಯಾಕೆ ಬೇಕು? ಯಾರು ಹೇಳ್ಬೋದು ಮೋದಿಯವರು ಅವರ ಪ್ರಧಾನಮಂತ್ರಿ? ನಾ ಹೇಳ್ತೀನಿ ನೋ, ಈಸ್ ಮೈ ಪ್ರೈಮ್ ಮಿನಿಸ್ಟರ್, ಹೀ ಹೆಡ್ಸ್ ಮೈ ಕಂಟ್ರಿ. ಶಿಕ್ಷಕರ ನಿಯುಕ್ತಿ, ಶಿಕ್ಷಕರ ತರಬೇತಿ, ಶಿಕ್ಷಕರಿಗೆ ಅದ್ಭುತವಾಗಿ ಕೆಲಸ ಮಾಡುವ ಮುಕ್ತ ಸ್ವಾತಂತ್ರ್ಯ, ಟೆಕ್ಸ್ಟ್ ಬುಕ್ಗಳನ್ನು ಮಾಡುವ ಸ್ವಾತಂತ್ರ್ಯ ನಾವು ಕೊಡಬೇಕು. ಇದು ಎನ್ ಇ ಪಿ ಹೇಳುತ್ತೆ. ನಾವು ಕಿಡಿಗೇಡಿತನನೂ ಮಾಡ್ತೀವಿ. ನಾವು ಏನು ಮಾಡ್ತೀವಿ ಅಂದರೆ, ಒಂದ್ಸಲ ಒಬ್ರಿಗೆ ಫ್ರೀಡಮ್ ಕೊಟ್ಟೆ ನಾನು, ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಅವರು, ನೀವೇ ಟೆಕ್ಸ್ಟ್ ಬುಕ್ ಮಾಡಿರಿ, ಹೊರಗಿನವ್ರಿಗೆ ಕರಿಬೇಡ್ರಿ ಅಂತ. ಆ 3 ಜನ BOS ಮೆಂಬರ್ಸ್ ಇದ್ರಲ್ಲ ಇಂಟರ್ನಲ್, 3 ತಮ್ದೊಂದು, ಒಬ್ರು ಒಂದು ಕತೆ ಹಚ್ಚಿದ್ರು, ತಮ್ದೊಂದು ಆರ್ಟಿಕಲ್ ಹಚ್ಚಿದ್ರು, ತಮ್ದೊಂದು ಕವಿತೆ ಹಚ್ಚಿದ್ರು. ಇದು ಭಾರತೀಯ ಪರಂಪರೆ ಅಲ್ಲ, ತಮ್ಗೆ ಗೊತ್ತಿರಬೇಕು. ಭಾರತೀಯ ಪರಂಪರೆ ಅಲ್ಲ. ಪಂಪ ರನ್ನ ತಮ್ಮ ಹೆಸರನ್ನು ಬರ್ಕೊಳ್ಳಿಲ್ಲ ಅವರು. ಅವ್ರೇನು ಬರೆದ್ರಲ್ಲ, ಗದಾಯುದ್ಧ ಬರೆದ್ರು, ಅವರು ತಮ್ಮ ಹೆಸರು ಬರ್ಕೊಳ್ಳಿಲ್ಲ. ಕುಮಾರವ್ಯಾಸ ತಮ್ಮ ಹೆಸರು ಬರ್ಕೊಳ್ಳಿಲ್ಲ ಗದಗಿನ ಭಾರತ ಬರೆದಾಗ, ಕರ್ನಾಟಕ ಮಂಜರಿಯನ್ನು ಬರೆದಾಗ. ಇದು ಈ ದೇಶದ ಪರಂಪರೆ. ತುಳಸಿದಾಸರು ರಾಮಚರಿತ್ ಮಾನಸ್ ಬರೆದಾಗ ಅವರು ತಮ್ಮ ಹೆಸರು ಬರ್ಕೊಳ್ಳಿಲ್ಲ, ಸೂರ್ಯದಾಸರು ಬರ್ಕೊಳ್ಳಿಲ್ಲ, ಕಬೀರದಾಸರು ಬರ್ಕೊಳ್ಳಿಲ್ಲ. ಹಿಂಗಾಗಿ ಅದನ್ನು ನಾವು ಜಾನಪದ ಹಾಡು ಅಂತ ತಿಳ್ಕೊಂಡು, ಜಾನಪದ ಕಥೆಗಳು ಅಂತ ತಿಳ್ಕೊತೀವಿ. ಈ ಕಾರಣಕ್ಕೆ ಎನ್ ಇ ಪಿ ಹೇಳುತ್ತೆ ನಮಗೆ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಭಾರತ ಬೇಕು. ನಮ್ಮ ಕ್ಲಾಸ್ ರೂಮ್ ಡಿಬೇಟ್ಸ್ ಅಂಡ್ ಡಿಸ್ಕಷನ್ಸ್ ಡಿಸಿಮಿನೇಷನ್ಗಳಲ್ಲಿ ದಾವಣಗೆರೆಯೊಳಗೆ, ದಾವಣಗೆರೆ ಕಾಲೇಜಿನಲ್ಲಿ ದಾವಣಗೆರೆಯ ಬಗ್ಗೆ ಮಾಹಿತಿ ಬೇಕು. ಇಲ್ಲಿಯ ಕೆರೆಗಳ ಬಗ್ಗೆ, ಇಲ್ಲಿಯ ಸರೋವರಗಳ ಬಗ್ಗೆ, ಇಲ್ಲಿ ಹರಿತಿರುವ ತುಂಗಭದ್ರಾ ನದಿಯ ಬಗ್ಗೆ, ಇಲ್ಲಿಯ ಭತ್ತದ ಬಗ್ಗೆ, ಇಲ್ಲಿ ಮಂಡಾಳ ಭಟ್ಟಿಗಳ ಬಗ್ಗೆ. ಇನ್ನಾದವಿಲ್ರು
ಮಂಡಾಳ ಭಟ್ಟಿಯ ಬಗ್ಗೆ ಡಿಸಿಎಂ ಮಿಲ್ ಹೆಂಗ ಆತು ಹೆಂಗ ಬಿದ್ದು ಹೋತು ಇದ್ರ ಬಗ್ಗೆ ರಾಜನಹಳ್ಳಿ ಹನುಮಂತಪ್ಪನವರು ಯಾವ ತರದ ಯುನೋ ಧಾರ್ಮಿಕ ಲೆಗಸಿ ಈ ಈ ನಾಡಿನಲ್ಲಿ ಇಟ್ಕೊಂಡಿದ್ದಾರೆ ಕೊಡಗು ಶಿವಶಂಕರಪ್ಪನವರು ಈ ಇದ್ರ ಬಗ್ಗೆ ನಾವು ರಿಸರ್ಚ್ ಮಾಡದ ಹೋದ್ರೆ ಬರೀದ ಹೋದ್ರೆ ಪುಸ್ತಕಗಳನ್ನು ಬರೀದ ಹೋದ್ರೆ ಟೆಕ್ಸ್ಟ್ ಬುಕ್ಗಳು ಇದ್ರ ಬಗ್ಗೆ ಇಂಟ್ರಾಕ್ಷನ್ ಆಗದ ಹೋದ್ರೆ ನಾವು ಫೋರ್ಡ್ ಬಗ್ಗೆ ನಮ್ಮ ಎಂ ಬಿ ಎ ಕೋರ್ಸ್ಗಳಲ್ಲಿ ಓದಿಸ್ತೇವೆ ಫೋರ್ಡ್ ಬಗ್ಗೆ ಫೋರ್ಡ್ ಬಹಳ ದೊಡ್ಡ ಕಾರ್ ತಂತ್ರಜ್ಞಾನಿ ಒಪ್ತೇನೆ ಆದರೆ ಹುಬ್ಬಳ್ಳಿಯ ಈ ಸಿದ್ದೇಶ್ವರ ಅಂಡ್ ಕಂಪನಿ ಒಬ್ಬ ಮಾಲಕರು ಕಂಬಾರ್ ಅವರು ಕಂಬಾರ್ ಬ್ಲ್ಯಾಕ್ ಸ್ಮಿತ್ಸ್ ಬಹಳ ದೊಡ್ಡ ಕಂಪನಿ ಕಟ್ಟಿದ್ರು ಕುಲಿಮೆ ಕುಲಿಮೇಲೆ ಕಟ್ಟ ಕಟ್ಟ ಮಾಡ್ತಾ ಅವ್ರದ್ದು ಇವತ್ತಿಗೂ ಅದು 280 ಕೋಟಿ ರೂಪಾಯಿಗಳ ಬಿಸ್ನೆಸ್ ಮಾಡುವ ಒಂದು ಕಂಪನಿಯನ್ನ ಅವ್ರು ಕಟ್ಟಿದ್ರು ಒಂದು ಒಂದು ಬ್ಲ್ಯಾಕ್ ಸ್ಮಿತ್ ಫ್ಯಾಮಿಲಿ ಟ್ರಾನ್ಸ್ಪೋರ್ಟೇಷನ್ ಒಂದು ದೊಡ್ಡ ಡಿಸಿಪ್ಲಿನ್ ಇವತ್ತು ಇವತ್ತು ಎಷ್ಟು ಹೊಸ ಹೊಸ ಡಿಸಿಪ್ಲಿನ್ಗಳು ನಮ್ಮ ದೇಶದಲ್ಲಿ ಅಂದರೆ ಇಂಡಿಯನ್ ಕುಲಿನರಿ ಆರ್ಟ್ ಇಟ್ ಇಸ್ ಎ ಬಿಗ್ ಡಿಸಿಪ್ಲಿನ್ ಅದೊಂದು ದೊಡ್ಡ ಕಲೆ ಒಂದು ವಿಜ್ಞಾನ ತಿರುಪತಿಯಲ್ಲಿ ಅದರ ಹೆಡ್ ಕ್ವಾರ್ಟರ್ಸ್ ಇದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕುಲಿನರಿ ಆರ್ಟ್ ನೋಯ್ಡಾದಲ್ಲಿ ಅದೊಂದಿದೆ ಅವರು ಡಿಪ್ಲೊಮಾದಿಂದ ಡಿಗ್ರಿ ಮಾಡಬೇಕು ಅಂತ ಹೊರಟಾಗ ಯಾವುದೇ ಯೂನಿವರ್ಸಿಟಿಯವರು ಅವ್ರಿಗೆ ಅಫಿಲಿಯೇಷನ್ ಕೊಡಲಿಲ್ಲ ಪ್ರೈವೇಟ್ ಅಂಡ್ ಸೆಂಟ್ರಲ್ ಯೂನಿವರ್ಸಿಟಿಯವರು ಪ್ರಕಾಶ್ ಜಾವಡೇಕರ್ ಸಾಹೇಬರು ಅವಾಗ ಮಂತ್ರಿಗಳಾಗಿದ್ದರು ಅವ್ರ ಹತ್ರ ಹೋದಾಗ ಸೆಕ್ರೆಟರಿ ಹೇಳಿದ್ರಂತೆ ಯು ಟ್ರೈ ಅಮರಕಂಟಕ್ ಕಟಿಮನಿ ಈಸ್ ದೇರ್ ಹಿ ಮೇ ಅಕ್ಸೆಪ್ಟ್ ಯು ಅವ್ರು ನನ್ನ ಹತ್ರ ಬಂದು ಕೂಡಲೇ ನಾನು ಹೇಳಿದೆ ಈ ವರ್ಷಕ್ಕೆ ಎಷ್ಟು ಹುಡುಗರನ್ನು ತಗೋತೀರಿ ಅವ್ರು ಹೇಳಿದ್ರು 500 ಹುಡುಗರು ತಗೋತೀವಿ ಫೀಸ್ ಎಷ್ಟು ಮಾಡ್ತೀರಿ ಇಷ್ಟು ಮಾಡ್ತೀವಿ ನಮಗೆ ಎಷ್ಟು ಕೊಡ್ತೀರಿ ಸರ್ ನೀವು ಎಷ್ಟು ಪರ್ಸೆಂಟ್ ಕೇಳ್ತೀರಿ ಅಂತ ಕೇಳಿ ವಿ ನೀಡ್ 20% ಔಟ್ ಆಫ್ ಯುವರ್ ಕಲೆಕ್ಷನ್ ಹೀ ಸೆಡ್ ಎಸ್ ನನ್ನ ಇಮಿಜಿಯೇಟ್ಲಿ ನನ್ನ ಕ್ಯಾಲ್ಕುಲೇಟರ್ ನೋಡಿದ ನಾನು 4.25 ಕೋಟಿ ರೂಪಾಯಿ ಒಂದು ವರ್ಷದ ಆದಾಯ ಎಂಒಯು ತಕ್ಷಣ ಮಾಡಿದೆ ನಾ ತಕ್ಷಣ ಮಾಡಿದೆ ಅಷ್ಟೇ ಅಲ್ಲ ಸೇಮ್ ಡಿಪಾರ್ಟ್ಮೆಂಟ್ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾನು ತೆಗೆದೆ ಈ ಹಿಂದಿ ಇಂಗ್ಲೀಷು ಕನ್ನಡ ಸೋಷಿಯಾಲಜಿ ಪೊಲಿಟಿಕಲ್ ಸೈನ್ಸ್ ಮ್ಯೂಸಿಕ್ ಆರ್ಟ್ಸ್ ತಬಲಾ ಹಾರ್ಮೋನಿಯಂ ಕೆಮಿಸ್ಟ್ರಿ ಫಿಸಿಕ್ಸ್ ಕೆಮಿಸ್ಟ್ರಿ ಇವೆಲ್ಲವೂ ಈ ನಮ್ಮ ನಮ್ಮ ಮೇಡಮ್ ಅದರ್ ರಿಜಿಸ್ಟ್ರಾರ್ ಬಯೋಟೆಕ್ನಾಲಜಿ ತಾವು ಸೈನ್ಸ್ನವರು ಹೇಳ್ತಾರೆ ಸೈನ್ಸ್ ಪ್ಯೂರ್ ಸೈನ್ಸ್ ಇಟ್ ಈಸ್ ನಾಟ್ ಲ್ಯಾಂಗ್ವೇಜ್ ಸಂಸ್ಕೃತವರು ಹೇಳ್ತಾರ ಸಂಸ್ಕೃತ ಬಹಳ ಶುದ್ಧವಾದ ಪರಿಶುದ್ಧವಾದ ಭಾಷೆ ನಾವು ಹಿಂದಿಯವರು ಹೇಳ್ತೀವಿ ಹಿಂದಿದೊಳಗೆ ಉರ್ದು ಶಬ್ದ ಮಿಕ್ಸ್ ಮಾಡಬೇಡ್ರಿ ಯಾಕಂದ್ರೆ ಹಿಂದಿ ಪರಿಶುದ್ಧವಾದ ಹಂಗೆ ನೋಡಿದರೆ ಪರಿಶುದ್ಧ ಅನ್ನೋದು ಯಾವುದು ಈ ಜಗತ್ತಿನಲ್ಲಿ ಇಲ್ಲ ಕೆಮಿಸ್ಟ್ರಿ ಈಸ್ ಕನೆಕ್ಟೆಡ್ ಟು ಫಿಸಿಕ್ಸ್ ಕೆಮಿಸ್ಟ್ರಿ ಫಿಸಿಕ್ಸ್ ಆ್ಯಂಡ್ ದೇ ಆರ್ ಕನೆಕ್ಟೆಡ್ ಟು ಸೋಷಿಯಾಲಜಿ ಸೋಷಿಯಾಲಜಿ ಈಸ್ ಕನೆಕ್ಟೆಡ್ ಟು ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಈಸ್ ಕನೆಕ್ಟೆಡ್ ಟು ಎನಿಮಲ್ ಹಸ್ಬೆಂಡ್ರಿ ಹಾರ್ಟಿಕಲ್ಚರ್ ಫ್ಲೋರಿಕಲ್ಚರ್ ರೇನ್ ವಾಟರ್ ಹಾರ್ವೆಸ್ಟ್ಮೆಂಟ್ ಹೌ ಟು ರೇರ್ ಗೋಟ್ಸ್ ಅಂಡ್ ಶೀಪ್ ನಾವು ಹೇಳ್ತೀವಿ ನಾ ಹಿಂದಿ ಪ್ರೊಫೆಸರ್ ಸರಿ ಹಿಂದಿ ಪ್ರೊಫೆಸರ್ ಅಲ್ಲ ಕಟ್ಟಿಮನೆಯವರೇ ಹಾಗಾದರೆ ತುಳಸಿದಾಸ್ ಕಲಿಸ್ರಿ ಅಂತ ಯಾರನ್ನ ಕೇಳಿದ್ರೆ ನಾ ಹೇಳ್ತೇನೆ ಇಲ್ರಿ ನಂದು ಮಾಡರ್ನ್ ಹಿಂದಿ ನನ್ನ ಸ್ಪೆಷಲೈಸೇಷನ್ ಮಾಡರ್ನ್ ಹಿಂದಿ ಮಿಡಿವಲ್ ಹಿಂದಿ ಅಲ್ಲ ಸರಿ ಮಾಡರ್ನ್ ಹಿಂದಿ ಒಳಗೆ ಮೋಹನ್ ರಾಕೇಶ್ ಕಲಿಸ್ರಿ ಏ ಇಲ್ರಿ ನಂದು ಕಮ್ಯುನಿಸ್ಟ್ ಹಿಂದಿ ನೀವು ಹಿಂಗೆ ಮಾಡ್ತೀರಿ ಅಂತ ಹೇಳೋದಿಲ್ಲ ನಾನು ಹಿಂಗೆ ಮಾಡ್ತಾ ಬಂದೆ ಶಿಕ್ಷಣ ನೀತಿ ಏನು ಹೇಳುತ್ತಂದ್ರೆ ಹಿಂಗೆ ಆಗಬಾರ್ದು ಬಿ ಎಂ ಶ್ರೀ ಅವರು ಬಿ ಎಂ ಶ್ರೀಕಂಠಯ್ಯನವರು ಮೈಸೂರು ಪ್ರೊಫೆಸರ್ ಆಗಿದ್ದರು ಅವರು ಸಂಸ್ಕೃತ ಕಲಿಸ್ತಿದ್ರು ಇಂಗ್ಲೀಷ್ ಕಲಿಸ್ತಿದ್ರು ಕನ್ನಡ ಕಲಿಸ್ತಿದ್ರು ರಾಧಾಕೃಷ್ಣನವರು ಆಂಧ್ರ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದರು ಬಿ ಎಚ್ ಯುದಲ್ಲಿ ಕುಲಪತಿಗಳಾಗಿದ್ದರು ಅವರು ಫಿಲಾಸಫಿ ಕಲಿಸ್ತಿದ್ರು ಇಂಗ್ಲೀಷ್ ಕಲಿಸ್ತಿದ್ರು ಸಂಸ್ಕೃತ ಕಲಿಸ್ತಿದ್ರು ನರಗುಂದಕರ್ ಬಿ ಎಚ್ ಯುದಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ದರು ಅವರು ಫಿಸಿಕ್ಸ್ ಕಲಿಸ್ತಿದ್ರು ಸರ್ ಸಿ ವಿ ರಾಮನ್ ಆಂಧ್ರ ಯೂನಿವರ್ಸಿಟಿಯಲ್ಲಿ
ಒಂದು ವರ್ಷ ಫಿಸಿಕ್ಸ್ ಕಲಿಸಿದ್ರು ವಿಥೌಟ್ ನೋಟ್ಸ್. ಅವರು ಹುಡುಗರು ಏನು ನೋಟ್ಸ್ ಮಾಡ್ಕೊಂಡ್ರಲ್ಲ, ಆಮೇಲೆ ಒಂದು ವರ್ಷ ಆದ್ಮೇಲೆ ಅವರು ರಿಸರ್ಚ್ಗೆ ಫಾರಿನ್ಗೆ ಹೋದ್ರು, ಕಲಿಸ್ಲಿಕ್ಕೆ ಫಾರಿನ್ಗೆ ಹೋದ್ರು. ಇವರಲ್ಲಿ ಕೆಲವರು ಆ ನೋಟ್ಸ್ ಜೊತೆ ಫಾರಿನ್ಗೆ ಹೋದ್ರು, ಅವ್ರ ಜೊತೆ ಆ ಸಿ ವಿ ರಾಮನ್ ಅವ್ರ ಹತ್ರ ಕಲಿಬೇಕು ಅನ್ನೋ ಕಾರಣಕ್ಕೆ. ಆ ನೋಟ್ಸ್ಗಳನ್ನು ಅವ್ರ ಶಿಷ್ಯರು ಪಬ್ಲಿಷ್ ಮಾಡಿದ್ರು, ಅವ್ರಿಗೆ ನೊಬೆಲ್ ಪ್ರೈಸ್ ಬಂತು. ಇಂಥ ಸಿ ವಿ ರಾಮನ್ ಒಂದ್ಸಲ ಕೊಯಂಬತ್ತೂರಿಗೆ ಹೋಗ್ತಾರೆ, ತಮಿಳ್ನಾಡಿನ ಕೊಯಂಬತ್ತೂರು. ಯಾಕೆ ಹೋಗ್ತಾರಂದ್ರೆ, ನಾಲ್ಕನೇತ್ತ ಫೇಲ್ ಆದ ಒಬ್ಬ ಮನುಷ್ಯನನ್ನ ಭೇಟಿ ಆಗೋದಕ್ಕೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಜಗತ್ತಿನಲ್ಲಿಯೇ ಶ್ರೇಷ್ಠ ಇಂಜಿನಿಯರ್, ಅವರೊಬ್ಬರೇ ಅಂತ ಇವತ್ತಿಗೂ ನಾವು ನೆನಪು ಮಾಡ್ಕೋತೀವಿ. ಅವರು ತೊಂಬತ್ತನೇ ವಯಸ್ಸಿನಲ್ಲಿ ಕೊಯಂಬತ್ತೂರಿಗೆ ಹೋಗ್ತಾರ, ಆ ನಾಲ್ಕನೇತ್ತ ಫೇಲ್ ಆದವನ್ನ ಭೇಟಿ ಆಗೋದಕ್ಕೆ. ಆ ನಾಲ್ಕನೇತ್ತ ಫೇಲ್ ಆದವರು ಗೋವಿಂದ ಸ್ವಾಮಿ ದೊರೆಸ್ವಾಮಿ ನಾಯ್ಡು, ಜಿ ಡಿ ನಾಯ್ಡು. ನಿಮ್ಮ ಹತ್ರ ಮೊಬೈಲ್ ಇದ್ರೆ ದಯವಿಟ್ಟು ಗೂಗಲ್ ಮಾಡ್ರಿ, ಜಿ ಡಿ ನಾಯ್ಡು ಅಂತ. ಅವ್ರು ಏನೇನು ಸಂಶೋಧನೆ ಈ ದೇಶದಲ್ಲಿ ಮಾಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅವರು ತೀರ್ಕೊಂಡಾಗ 1980ರಲ್ಲಿ 2,000 ಕೋಟಿ ರೂಪಾಯಿದ ಪ್ರಾಪರ್ಟಿ ಅವ್ರದ್ದು. ದ ಫಸ್ಟ್ ಎಲೆಕ್ಟ್ರೋಮೋಟರೇಟೆಡ್ ಶೇವಿಂಗ್ ಮಷಿನ್ ಕಂಡು ಹಿಡಿದವರು ಅವರು ಜಗತ್ತಿನಲ್ಲಿ. ಇಡೀ ಜಗತ್ತಿನಲ್ಲಿ ಫಸ್ಟ್ ಇಲೆಕ್ಟ್ರಿಕ್ ವಾಟರ್ ಪಂಪನ್ನು ಅವ್ರು ಕಂಡು ಹಿಡಿದ್ರು. ಕೊಯಂಬತ್ತೂರು ಇವತ್ತಿಗೂ ವಾಟರ್ ಪಂಪ್ ಯಾಕೆ ಫೇಮಸ್ ಅಂದ್ರೆ ಅದು ಜಿ ಡಿ ನಾಯ್ಡು ಕಾರಣ. 1946ರಲ್ಲಿ ಸ್ವಾತಂತ್ರ್ಯ ಸಿಗೋ ಮೊದಲು ದೇಶದ ಪ್ರಥಮ ಪಾಲಿಟೆಕ್ನಿಕ್ ಓಪನ್ ಆಯ್ತು, ಅದು ಕೊಯಂಬತ್ತೂರಿನಲ್ಲಿ. ಟೆಕ್ನಿಕಲ್ ಎಜುಕೇಷನ್ ಮತ್ತು ಪ್ರಗತಿಗೆ ಏನು ಸಂಬಂಧ ಇದೆ, ಸ್ಕಿಲ್ ಎಜುಕೇಷನ್ ಮತ್ತು ದೇಶದ ಪ್ರಗತಿಗೆ ಏನು ಸಂಬಂಧ ಇದೆ ಅನ್ನೋದಕ್ಕೆ ಈ ಉದಾಹರಣೆ ಕೊಡ್ತೀನಿ. ಆಮೇಲೆ ಶಿಕ್ಷಣಕ್ಕೂ ಬುದ್ಧಿವಂತಿಕಕ್ಕೂ ಸಂಬಂಧ ಇಲ್ಲ ಅಂಥೇಳಿ ಜಿ ಡಿ ನಾಯ್ಡು ಸಿದ್ಧ ಮಾಡಿಕೊಟ್ಟಿದ್ದಾರೆ ಸರ್ಟಿಫಿಕೇಟ್. ನಾನು ಯೂಶ್ವಲಿ ಇದನ್ನು ಬರೀತೇನೆ, ಹೇಳ್ತೇನೆ. ದೇರ್ ಆರ್ 2 ಟೈಪ್ಸ್ ಆಫ್ ಟೆಕ್ನೋಕ್ರಾಟ್ಸ್ ಅಂಡ್ ಇಂಜಿನಿಯರ್ಸ್ ಅಂಡ್ ಸೈಂಟಿಸ್ಟ್ ಇನ್ ದಿ ವರ್ಲ್ಡ್. ನಂಬರ್ 1, ಹೂ ಆರ್ ಹ್ಯಾವಿಂಗ್ ಸರ್ಟಿಫಿಕೇಟ್ ಡಿಗ್ರಿ ಕೋಟ್ ಪ್ಯಾಂಟ್ ಅಲಾಂಗ್ ವಿತ್ ದ್ಯಾಮ್, ದೇ ಆರ್ ಕಾಲ್ಡ್ ಟ್ರೈನ್ಡ್ ಸೈಂಟಿಸ್ಟ್ ಅಂಡ್ ಇಂಜಿನಿಯರ್ಸ್. ಉಳಿದವರು ನ್ಯಾಚುರಲ್ ಸೈಂಟಿಸ್ಟ್ ಆಫ್ ದಿ ವರ್ಲ್ಡ್, ನಿಮ್ಮವ್ವ ನಮ್ಮವ್ವ ನಮ್ಮಪ್ಪ ನಿಮ್ಮಪ್ಪ, ಹೊಲದಲ್ಲಿ ಕುರಿ ಕಾಯ್ತಾ ಆಡ್ ಮೇಯಿಸ್ತಾ ಈ ಹಾಲು ಹಿಂಡಿ ಅದನ್ನ ಹೆಪ್ಪ ಹಾಕಿ ಅದನ್ನ ಮಜ್ಜಿಗೆ ಮಾಡಿ ಕಟದು ಬೆಣ್ಣೆ ಮಾಡಿ ಅದನ್ನ ತುಪ್ಪ ಮಾಡಿ ಆ ತುಪ್ಪನ 4 ವರ್ಷ 5 ವರ್ಷ ತೆಗೆದಿಟ್ಟು ಅದರ ಮೆಡಿಸಿನಲ್ ವ್ಯಾಲ್ಯೂ ಹೆಚ್ಚೋಗಂಗೆ ಮಾಡ್ತಾರಲ್ಲ ಅವರು ಸೈಂಟಿಸ್ಟ್. ಇದು ಎನ್ ಇ ಪಿ ಹೇಳುತ್ತೆ. ನೌ ದ ಟೈಮ್ ಹ್ಯಾಸ್ ಕಮ್, ದೀಸ್ ಟ್ರೈನ್ಡ್ ಸೈಂಟಿಸ್ಟ್ ಅಂಡ್ ಸೋಷಿಯಲ್ ಸೈಂಟಿಸ್ಟ್ ನ್ಯಾಚುರಲ್ ಸೈಂಟಿಸ್ಟ್ ಶುಡ್ ವರ್ಕ್ ಟುಗೆದರ್. ಅಂದ್ರೆ ಈಗ ನೀವು ಕೆಮಿಸ್ಟ್ರಿ ಪ್ರೊಫೆಸರ್ ಅದರಿ, ಈ ಐಡಿಯಾಸ್ ಐಡಿಯಾ ಪೆಡಗಾಗಿ ಅಂತ ಒಂದಿದೆ. ಅಂದ್ರೆ ಐಡಿಯಾ ಕೊಡೋದ ಒಂದು ದೊಡ್ಡ ಕಲಿಸೋದು, ಐಡಿಯಾ ಕೊಡೋದ ಒಂದು ಏನು ಐಡಿಯಾ ಕೊಡೋದು, ಈ ಮೊಸರು ಹಾಕಿ ಮೊಸರು ಮಾಡೋದು. ಹಾಗಾದರೆ ಮೊಸರು ಹಾಕಿದ್ದು ಹಾಕಿ ಹೆಪ್ಪು ಮಾಡೋದನ್ನ ಅದರ ಲೈಫ್ ಸ್ಪ್ಯಾನ್ 12 ತಾಸು ಅಂತ ಅನ್ಕೊಳ್ಳೋಣ. ಅದು 24 ತಾಸು ಹೆಂಗಾಗಬೇಕು, ಅದು 36 ತಾಸು ಹೆಂಗಾಗಬೇಕು, ಫ್ರಿಡ್ಜ್ನಾಗ ಇಡಬೇಕು? ನೋ, ವಿ ಶುಡ್ ನಾಟ್ ಯೂಸ್ ಫ್ರಿಡ್ಜ್. ಇದೊಂದು ಐಡಿಯಾ, ಇದೊಂದು ಐಡಿಯಾ. ಟೆಕ್ನಾಲಜಿ 3 ತಾಸಿಗೊಮ್ಮೆ ಈ ಜಗತ್ತಿನಲ್ಲಿ ಟೆಕ್ನಾಲಜಿ ಬದಲೇ ಆಗುತ್ತೆ. 5 ವರ್ಷಗಳಲ್ಲಿ ಫೋನ್ಗಳು ಎಷ್ಟೆಷ್ಟು ಬದಲಾವಣೆ ಆದವು. ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗೆ ಬಂತು, ವೈಫೈಯಿಂದ ನಾವು ಹೇಗೆ ಮಕ್ಕಳಿಗೆ ಹೇಳ್ಕೊಡ್ಬೋದು, ಹೆಂಗೆ ನೀವು ಹಣ ಮಾಡ್ಬೋದು, ಹೆಂಗೆ ನೀವು ಫ್ಯೂಚರ್ ಮಾಡ್ಬೋದು, ಹೆಂಗೆ ನೀವು ಹಣ ಗಳಿಸ್ಬೋದು, ಭವಿಷ್ಯ ಮಾಡ್ಕೋಬಹುದು, ನಾನು ಹೇಳ್ಬೋದು. ಈ ಮಂಡಾಳಕ್ಕೆ ದಾವಣಗೆರೆ ಪ್ರಸಿದ್ಧ, ಅಕ್ಕಿಗೆ ದಾವಣಗೆರೆ ಪ್ರಸಿದ್ಧ, ಅಡಕೆಗೆ ದಾವಣಗೆರೆ ಪ್ರಸಿದ್ಧ, ತೆಂಗಿನಕಾಯಿಗೆ ದಾವಣಗೆರೆ ಪ್ರಸಿದ್ಧ. ಎಲ್ಲಿ ಪ್ರಸಿದ್ಧ ಇದು ಎಲ್ಲ, ಎಲ್ಲಿ ಪ್ರಸಿದ್ಧ ಅಂದ್ರೆ ದಾವಣಗೆರೆಯಲ್ಲಿ ದಾವಣಗೆರೆಯವರಿಗೆ ಪ್ರಸಿದ್ಧ. ಹೌದಲ್ರಿ,
ಇದು ಜಗತ್ತಿಗೆ ಹೆಂಗ್ ಪ್ರಸಿದ್ಧ ಆಗಬೇಕು ದಾವಣಗೆರೆ ವಿಶೇಷತೆಗಳು ಜಗತ್ತಿಗೆ ಹೆಂಗ್ ಪ್ರಸಿದ್ಧ ಆಗಬೇಕಂದ್ರೆ ವಿ ಶುಡ್ ಬಿ ಏಬಲ್ ಟು ಯೂಸ್ ಟೆಕ್ನಾಲಜಿ ವೈಫೈ ಊಬರ್ ನವರು ಒಂದೇ ಒಂದು ಕಾರ್ ಇಲ್ಲ ಅವರ ಹತ್ರ ಒಬ್ಬನೇ ಒಬ್ಬ ಡ್ರೈವರ್ ಅವ್ರ ಸ್ವಂತದ್ದಿಲ್ಲ ಒಂದು ಲೀಟರ್ ಪೆಟ್ರೋಲ್ ಅವ್ರು ಖರ್ಚು ಮಾಡೋದಿಲ್ಲ ಬಟ್ ದೇ ಆರ್ ಮೇಕಿಂಗ್ ಮನಿ ಹೌ ಓನ್ಲಿ ದ ಬೆಟರ್ ಯೂಸ್ ಆಫ್ ಟೆಕ್ನಾಲಜಿ ವೈರಾಲಜಿ ಇವತ್ತು ಆಫ್ಟರ್ ಕೋವಿಡ್ ಪೋಸ್ಟ್ ಕೋವಿಡ್ ವೈರಾಲಜಿ ಬಹಳ ದೊಡ್ಡ ಪ್ರಾಮುಖ್ಯತೆಯನ್ನು ನಾವು ಜಗತ್ತಿನಲ್ಲಿ ಗಳಿಸಿಕೊಂಡಿದೆ ಯಾರು ವೈರಾಲಜಿ ಓದಬಹುದು ಅಂದ್ರೆ ಯಾರು ಬೇಕಾದರೂ ವೈರಾಲಜಿ ಮಾಡಬಹುದು ಲೈಫ್ ಸೈನ್ಸ್ನವರು ಮಾಡಬೇಕಂತಿಲ್ಲ ಕೆಮಿಸ್ಟ್ರಿಯವರು ಮಾಡಬೇಕಂತಿಲ್ಲ ಬಯಾಲಜಿ ಬಾಟ್ನಿಯವರು ಮಾಡಬೇಕಂತಿಲ್ಲ ಯಾಕಂದ್ರೆ ಇಟ್ ಇಸ್ ಎ ಸ್ಪೆಷಲ್ ಕೋರ್ಸ್ ಇಟ್ ಈಸ್ ಎಂಪತಿ ಇಟ್ ಈಸ್ ಓನ್ಲಿ ಮೈಂಡ್ ಸೆಟ್ ನಮ್ಮ ನಾವು ಏನು ಶಿಕ್ಷಕರ ಮುಂದೆ ಜಗತ್ತು ವಿಶಾಲವಾಗಿ ತೆರೆದುಕೊಂಡಿದೆ ವಿ ಹ್ಯಾವ್ ಟು ಚೇಂಜ್ ಅವರ್ ಮೈಂಡ್ ಸೆಟ್ ಆ್ಯಂಡ್ ಲೆಟಸ್ ಡಿಸ್ಟ್ರಕ್ಟ್ ಅವರ್ ಸೈಲೋಸ್ ನಾವು ಸ್ವತಃ ಏನು ಗೋಪುರಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಬಿಟ್ಕೊಟ್ಟು ಎಸ್ ಮುಕ್ತವಾದ ಕಲಿಯುವಿಕೆ ಮುಕ್ತವಾದ ತಿಳುವಳಿಕೆ ಯಾಕಂದರೆ ಒಬ್ಬ ವಿದ್ಯಾರ್ಥಿಗೆ ಪ್ಯೂರ್ ಕೆಮಿಸ್ಟ್ರಿ ಉಪಯೋಗ ಆಗೋದಿಲ್ಲ ಪ್ಯೂರ್ ಬಾಟ್ನಿ ಉಪಯೋಗ ಆಗೋದಿಲ್ಲ ಪ್ಯೂರ್ ಹಿಂದಿ ಉಪಯೋಗ ಆಗೋದಿಲ್ಲ ಆಂಥ್ರೋಪಾಲಜಿ ಉಪಯೋಗ ಆಗೋದಿಲ್ಲ ಪೊಲಿಟಿಕಲ್ ಸೈನ್ಸ್ ಉಪಯೋಗ ಆಗೋದಿಲ್ಲ ಬ್ಲೆಂಡ್ ಆಫ್ ಆಲ್ ದೀಸ್ ಥಿಂಗ್ಸ್ ಕ್ಯಾನ್ ಬಿ ಮೇ ಬಿ ಯೂಸ್ಫುಲ್ ಫಾರ್ ಹಿಮ್ ಫಾರ್ ಹರ್ ಟು ಸಾಲ್ವ್ ಹರ್ ಓನ್ ಪ್ರಾಬ್ಲಮ್ಸ್ ಇವತ್ತಿಗೂ ಟ್ರಾನ್ಸ್ಜೆಂಡರ್ಸನ್ನು ಮಹಿಳೆಯರನ್ನು ಟ್ರೈಬ್ಸ್ ಆ್ಯಂಡ್ ದಲಿತರನ್ನು ಎಕ್ಸ್ಕ್ಲೂಡಿವ್ ಮೂಡ್ನಲ್ಲಿ ಎಜುಕೇಷನ್ ಇಟ್ಟಿದೆ ಒಂದು ನಾನು ಡಿ ಎಸ್ ಟಿಯಲ್ಲಿ ಒಂದು ಗುಂಪಿನ ವೈಸ್ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ನಾವು ಸಲಹೆ ಮಾಡೋದಕ್ಕೆ ಅಲ್ಲಿ ಅಭ್ಯಾಸ ಮಾಡ್ತಾ ಮಾಡ್ತಾ ಒಂದು ಬಂತು ಸರ್ ಏನಂದರೆ ನಮ್ಮ ದೇಶದಲ್ಲಿ ಸೈನ್ಸ್ ಎಜುಕೇಷನ್ನಲ್ಲಿ ಪಿ ಜಿ ಎಜುಕೇಷನ್ನಲ್ಲಿ ಮಹಿಳೆಯರು ಹುಡುಗಿಯರ ಸಂಖ್ಯೆ 55% ವೈಲ್ ಪರ್ಶ್ಯೂಯಿಂಗ್ ಎಮ್ ಎಸ್ ಸಿ ಆಫ್ಟರ್ 1 year 2 years ಇನ್ ರಿಸರ್ಚ್ ಇಟ್ ಈಸ್ ಓನ್ಲಿ 50% ಗರ್ಲ್ಸ್ ವಿಲ್ ಬಿ ದೇರ್ ಇನ್ ರಿಸರ್ಚ್ ಅದು ಉಳಿದ ಪರ್ಸೆಂಟ್ ಜನ ಎಲ್ಲಿ ಹೋದರು ಹೆಣ್ಮಕ್ಳು ಇವರು ದೇ ವೇರ್ ಎಕ್ಸ್ಕ್ಲೂಡೆಡ್ ಫ್ರಮ್ ಹೈಯರ್ ಎಜುಕೇಷನ್ ಅಂಡ್ ರಿಸರ್ಚ್ ಸೊ ಸರ್ಕಾರ ಕೇಳಿತು ನಮ್ಮ ಕಮಿಟಿ ಹಾಗಾದ್ರೆ ಏನು ಮಾಡಬೇಕು ಇವರಿಗೆ ನಾನು ಹೇಳಿದೆ ಅವ್ರಿಗೆ ಏನೂ ಮಾಡಬೇಕಾಗಿಲ್ಲ ಏನು ಮಾಡಬೇಕು ಹುಡುಗಿಯರಿಗೆ ಮಹಿಳೆಯರಿಗೆ ಜಾಬ್ ಅಪರ್ಚುನಿಟೀಸನ್ನು ನಾವು ಕ್ರಿಯೇಟ್ ಮಾಡಬೇಕು ಫೆಲೋಶಿಪ್ಗಳು ಸ್ಕಾಲರ್ಶಿಪ್ಗಳನ್ನು ಕೊಡಬೇಕು ಆಮೇಲೆ ನೋಡಿ ಈ ಆಪ್ಷನಲ್ ಆಫ್ ಎಕ್ಸಿಟ್ ಆ್ಯಂಡ್ ಓಪನ್ ಏನೋ ಎಂಟ್ರಿ ಹುಟ್ಟಿದ್ದು ಅಲ್ಲೇ ಆಮೇಲೆ ಆ ಹುಡುಗಿ ಬಿ ಎಸ್ ಸಿ 2 ಮಾಡ್ತಿರ್ತಾಳಮ್ಮ ಮಗು ಯಾವುದೋ ಕಾರಣಕ್ಕೆ ಮದುವೆ ಆಗುತ್ತೆ ಅವಳು ಗರ್ಭಿಣಿ ಆಗ್ತಾಳೆ ಹೆರಿಗೆ ಆಗುತ್ತೆ 2 ವರ್ಷ ಅವರು ಸ್ಕೂಲಿಗೆ ಕಾಲೇಜಿಗೆ ಬರೋಕೆ ಆಗೋದಿಲ್ಲ ನಮ್ಮ ಈಗಿನ ನಿಯಮ ಹೇಳುತ್ತೆ 4 ವರ್ಷದೊಳಗೆ ನೀವು ಬರಬೇಕು ಇಲ್ಲಾಂದ್ರೆ ಮತ್ತೆ ನೀನು ಬಿ ಎಸ್ ಸಿ 1 ಇಂದ ಬರಬೇಕು ಅಂತ ಎನ್ ಇ ಪಿ ಹೇಳುತ್ತೆ ಯಾವಾಗ ಬೇಕಾದರೂ ಅವಳು ಬಂದು ಜಾಯ್ನ್ ಆಗಬಹುದು ಸೊ ಈ ಓಪನ್ ಎಕ್ಸಿಟ್ ಅವನು ಮಲ್ಟಿಪಲ್ ಎಕ್ಸಿಟ್ ಆ್ಯಂಡ್ ಎಂಟ್ರಿ ಆಪ್ಷನ್ಸ್ ಆರ್ ಮೋಸ್ಟ್ ಇನ್ಕ್ಲೂಸಿವ್ ಆಪ್ಷನ್ಸ್ ಮೆನಿ ಮೋರ್ ಡಿಸಿಪ್ಲಿನ್ಸ್ ಈಗ ದಾವಣಗೆರೆಯಲ್ಲಿ ಒಂದು 50 ಕಾಲೇಜುಗಳಿವೆ ಅಂತ ಅಂದ್ಕೊಳ್ಳೋಣ ಆರ್ಟ್ಸು ಸೈನ್ಸು ಕಾಮರ್ಸು ಕಲಿಸುವ 50 ಇರ್ಬೋದು 100 ಇರ್ಬೋದು 100 ಅದಾವ ಅಂತ ಅಂದ್ಕೊಳ್ಳೋಣ ಒಂದು ಕಾಲೇಜಿನ ಮಗು ವೈರಾಲಜಿ ಅಂತ ಒಂದು ಪೇಪರ್ ತಗೋಬೇಕು ಅಂತಾಳೆ ಬಿ ಎಸ್ ಸಿ ಮಾಡ್ತಾ ಇರ್ಬೇಕು ಆದ್ರೆ ನಮ್ಮ ಪ್ರಿನ್ಸಿಪಾಲ್ರು ಹೇಳ್ತಾರೆ ನಮ್ಮ ಕಾಲೇಜ್ನಾಗ ಇದು ಸಬ್ಜೆಕ್ಟ್ ಇಲ್ಲ ಆಕೆ ಹೇಳ್ತಾಳೆ ಇರ್ಲಿಕ್ರೇನ್ರಿ ಇನ್ನು 5 ಸಬ್ಜೆಕ್ಟ್ ಅದಾವು ನಾ ತಗೊಳ್ತೀನಿ ಇನ್ನು 4 ಸಬ್ಜೆಕ್ಟ್ ಅದಾವು ನಾ ತಗೋತೀನಿ ಇದನ್ನು ನಾ ಕಲಿತೀನಿ ಹೆಂಗಾರು ಕಲಿತೀನಿ ಆವಾಗ ಹೆಂಗೆ ಕಲಿತೀಯವ ಈ ಸಬ್ಜೆಕ್ಟ್ ಬೆಂಗಳೂರಿನಾಗ ರಾಮಯ್ಯ ಕಾಲೇಜ್ನಾಗ ಐತ್ರಿ ರಾಮಯ್ಯ ಕಾಲೇಜ್ನವ್ರು ಹೆಂಗೆ ಕಲಿಸ್ತಾರೆ ನಿನಗ ನಾ ಹೇಳ್ತೀನಿ ಆಕೆ ಹೇಳ್ತಾಳ ಸರ್ ನಾನು ಅವ್ರ ಸಂಪರ್ಕದಲ್ಲಿ ಇರ್ತೀನಿ
ಅವರ ಕ್ಲಾಸ್ರೂಮ್ ಟೀಚಿಂಗ್ ಅನ್ನು ವಿಡಿಯೋ ಮಾಡಿ ನನಗೆ ಕಳಿಸ್ತಾರ ಅಥವಾ ಆನ್ಲೈನ್ ಮಾಡಿದ್ರೆ ನಾನು ಇಲ್ಲಿ ಕೂತ್ಕೊಂಡು ನಾನು ಮೊಬೈಲಲ್ಲಿ ಕೇಳ್ತೀನಿ ಇಲ್ಲಾಂದ್ರೆ ಮೂಕ್ಸ್ಗೆ ಐ ವಿಲ್ ವಿಸಿಟ್ ಮೂಕ್ಸ್ ಪ್ಲಾಟ್ಫಾರ್ಮ್ ಇಗ್ನೋ ಪ್ಲಾಟ್ಫಾರ್ಮ್ ನಾನು ಹೋಗ್ತೀನಿ ಅಲ್ಲಿ ಚೆಕ್ ಮಾಡ್ತೀನಿ ಸ್ಟಡಿ ಮಾಡ್ತೀನಿ ಪೇಪರ್ ನಾನು ಬರೀತೀನಿ ನಮ್ದೇನು ಗಂಟೆ ಹೋಗೋದಿಲ್ಲ ನಾವು ಒಪ್ಪಿಗೆ ಕೊಡಬೇಕು ಇದಕ್ಕೆ ಇನ್ನೂ ಮುಂದೆ ಹೋಗಿ ನಾವು ಆಡಳಿತಾಧಿಕಾರಿಗಳು ಏನಿದೀವಲ್ಲ ಡೈರೆಕ್ಟರ್ಸ್ ಪ್ರಿನ್ಸಿಪಾಲರು ವೈಸ್ ಚಾನ್ಸಲರ್ಸ್ ನಾನು ಪ್ರಯೋಗ ಮಾಡಿದೆ ಅಮರಕಂಟಕದಲ್ಲಿ ಏನಂದ್ರೆ ಪ್ರೊಫೆಸರ್ಸ್ ಬೇಕಾದವರು ಬೇಕಾದ ಕಂಪನಿಯನ್ನ ಯೂನಿವರ್ಸಿಟಿಯಲ್ಲಿ ಮಾಡಬಹುದು ಬಿಸಿನೆಸ್ ಕಂಪನಿಯನ್ನ ಮಾಡಬಹುದು ಮಾಡಿದ್ರು ಕೆಲವರು ನಾನು ಹೇಳಿದೆ ನೀವು ಒಂದು ಪರ್ಮಿಷನ್ ಲೆಟರ್ ತಗೊಳ್ರಿ ಪರ್ಮಿಷನ್ ತಗೊಂಡು ಯು ಯೂಸ್ ಆಲ್ ಇನ್ಫ್ರಾಸ್ಟ್ರಕ್ಚರ್ ಆಲ್ ಎವ್ರಿಥಿಂಗ್ ಇವನ್ ಯೂಸ್ ಅವರ್ ಬ್ರ್ಯಾಂಡ್ ನೇಮ್ ಆಫ್ ಸೆಂಟ್ರಲ್ ಯೂನಿವರ್ಸಿಟಿ ಒಬ್ಬರು ಒಂದು ಪೇಟೆಂಟ್ಗೆ ಅಪ್ಲೈ ಮಾಡ್ಲಿಕ್ಕೆ ಹೊರಟ್ರು ಬಯೋಟೆಕ್ನಾಲಜಿ ಅವರು ಅವ್ರು ಹೇಳಿದ್ರು ಸರ್ ಒಂದು 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಐ ನೀಡ್ ಸಮ್ ಹೆಲ್ಪ್ ಅಂತ ನಾನು ಹೇಳಿದೆ ಐ ಆಮ್ ರೆಡಿ ಟು ಗಿವ್ ಯು 10 ಲ್ಯಾಕ್ಸ್ ಡೂ ಇಟ್ ಮಹಿಳೆಯರು ಬಹಳ ಚಾಕಚಕ್ಯತೆಯಿಂದ ಈ ವಿಷಯದಲ್ಲಿ ಮಹಿಳಾ ಶಿಕ್ಷಕರು ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಾರೆ ಟ್ರೈಬ್ಸ್ ಆ ಭಾಗದ ಸೆಂಟ್ರಲ್ ಇಂಡಿಯಾ ಟ್ರೈಬ್ಸ್ ಒಂದು ವಿಶೇಷ ರೋಗದಿಂದ ಬಳಲ್ತಾರೆ ಸಿಕಲ್ ಸೆಲ್ ಎನಿಮಿಯಾ ಅಂತ ಹೇಳಿ ನಿಮಗೆಲ್ಲ ಗೊತ್ತು ಸೈನ್ಸ್ ನಲ್ಲಿ ಓದವರು ನಾನು ರಾಷ್ಟ್ರಪತಿಯವರ ಜೊತೆಗೆ ವಿದೇಶಕ್ಕೆ ಹೋದಾಗ ಆ ಮಾಲ್ಯ ಎಲ್ಲ ವಿಜ್ಞಾನಿಗಳನ್ನು ತಡಕಾಡಿ ಬಂದೆ ನಾನು ಇದರ ಬಗ್ಗೆ ಕೆಲಸ ಮಾಡ್ತೀರಿ ಅನ್ನೋದು ಒಬ್ಬರು ಸಿಕ್ಕರು ಮಹಿಳೆ ಅವರನ್ನ ಮಧ್ಯಪ್ರದೇಶಕ್ಕೆ ಕರೆಸಿದೆ ನಾನು ಒಂದು ಟೀಮ್ ಮಾಡಿದೆ ರಿಸರ್ಚ್ ಮಾಡಿದ್ವಿ ಇವತ್ತು ಶ್ರೀದೇವಿ ದೇವಿ ಅನ್ನೋ ಒಬ್ಬ ಯಂಗ್ ಟೀಚರ್ ಶಿ ಸೀನಿಯರ್ ಅಸಿಸ್ಟೆಂಟ್ ಪ್ರೊಫೆಸರ್ ಶಿ ಗಾಟ್ 21-28 ಕ್ರೋರ್ಸ್ ಆಫ್ ಪ್ರಾಜೆಕ್ಟ್ ಫಾರ್ ಎಂ ಸಿ ಆರ್ ಬಹಳ ಮುಕ್ತವಾದ ಅಂದರೆ ನೀವು ಶಿಕ್ಷಕರಾಗಿ ನಾವು ಕೆಲಸ ಮಾಡ್ತಾ ಮಾಡ್ತಾ ಏನೆಲ್ಲ ಬದಲಾವಣೆಗೆ ಒಕ್ಕೊಳ್ಳೋಕ್ಕೆ ಸಾಧ್ಯ ಇದಕ್ಕೆ ಒಂದೇ ಒಂದು ರೀಸನ್ನು ಬೇರೆ ಯಾರೂ ಕಾರಣ ಅಲ್ಲ ಕುಲಪತಿಗಳಲ್ಲ ಕುಲಸಚಿವರಲ್ಲ ಪ್ರಿನ್ಸಿಪಾಲರಲ್ಲ ಏನೂ ಅಲ್ಲ ಸ್ವತಃ ನಾನು ಬದಲಾವಣೆಗೆ ನನ್ನನ್ನು ತಯಾರಿ ಮಾಡಿಕೊಂಡ್ರೆ ಯಾರು ದೇವರು ನಮ್ಮ ಬದಲಾವಣೆಯನ್ನು ತಡೀಲಿಕ್ಕೆ ನಮ್ಮ ಬೆಳವಣಿಗೆಯನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ ಮನಸ್ಸಿದ್ದರೆ ಮಾರ್ಗ ಅಂತ ಇದು ಕನ್ನಡದಲ್ಲಿ ಬಹಳ ಸಿದ್ಧವಾದ ಮಾತು ಸೊ ಐ ರಿಕ್ವೆಸ್ಟ್ ದ ಅಗಸ್ಟ್ ಹೌಸ್ ಪ್ಲೀಸ್ ಟ್ರೈ ಟು ಕಮ್ ಔಟ್ ವಿತ್ ಯುವರ್ ಸೈಲೋಸ್ ಕಮ್ ಔಟ್ ವಿತ್ ಯುವರ್ ಪ್ರೀ ರಿಕ್ವಿಜಿಷನ್ ನಾಲೆಜ್ ಸಿಸ್ಟಮ್ ಲರ್ನಿಂಗ್ ಅನ್ಲರ್ನಿಂಗ್ ಆ್ಯಂಡ್ ನೋ ಲರ್ನಿಂಗ್ ಎನಿ ಪಿ ಈ ಮಾತನ್ನು ಹೇಳುತ್ತೆ ಏನು ಕಲ್ತೀವೋ ಅದನ್ನು ಮರಿಬೇಕು ಹೊಸದನ್ನು ಕಲಿಬೇಕು ಹೊಸದು ಏನು ಕಲಿಬೇಕು ನಾ ಹೇಳಿದ್ನಲ್ಲ ಹೊಸದು ಏನಂದರೆ ಆಗಲೇ ಹೇಳ್ತಾ ಇದ್ದೆ ಯಾರ ಹತ್ರ ಏನಂದರೆ ದಾವಣಗೆರೆ ಸಿಟಿ ಎಷ್ಟು ಟನ್ ಗಾರ್ಬೇಜ್ ಅನ್ನು ದಿನ ಉತ್ಪಾದನೆ ಮಾಡುತ್ತೆ ಎಷ್ಟು ಲಕ್ಷ ಲೀಟರ್ ವೇಸ್ಟ್ ವಾಟರ್ ಅನ್ನ ದಾವಣಗೆರೆ ಸಿಟಿ ತುಂಗಭದ್ರಾ ನದಿಗೆ ದಿನ ಬಿಡುತ್ತೆ ಅಥವಾ ವಾಟರ್ ಬಾಡೀಸ್ಗೆ ಬಿಡುತ್ತೆ ಕೆರೆಗೆ ಬಿಡುತ್ತೋ ಏನು ಬಿಡುತ್ತೋ ಅದನ್ನು ಹೊರಗಾಕತ್ತೆ ಸೊ ನಮ್ಮ ಅಕಾಡೆಮಿಯ ಹ್ಯಾಸ್ ಟು ಪ್ಲೇ ಎ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಹೌ ಟು ಯುಟಿಲೈಸ್ ದಿಸ್ 1000 ಟನ್ಸ್ ಆಫ್ ಗಾರ್ಬೇಜ್ ಎವ್ರಿ ಡೇ ಪ್ರೊಡ್ಯೂಸ್ಡ್ ಬೈ ದಾವಣಗೆರೆ ಸಿಟಿ ಹೌ ವಿ ಕ್ಯಾನ್ ಮೇಕ್ ಇಟ್ ಪ್ರಾಫಿಟ್ ಹೌ ವಿ ಕ್ಯಾನ್ ಮೇಕ್ ಇಟ್ ಎ ಬಿಸ್ನೆಸ್ ಹೌ ವಿ ಕ್ಯಾನ್ ಮೇಕ್ ಇಟ್ ಎ ವೆಂಚರ್ ಹೌ 20 ಯೂನಿವರ್ಸಿಟೀಸ್ ಇನ್ ಕೋಲ್ಕತ್ತಾ ದೇ ಹಾವ್ ಮೇಡ್ ಎ 19 ಯೂನಿವರ್ಸಿಟೀಸ್ ಪ್ಲಸ್ ಮೈ ಯೂನಿವರ್ಸಿಟಿ ಆಫ್ ಆಂಧ್ರಪ್ರದೇಶ್ ವಿ ಹಾವ್ ಮೇಡ್ ಎ ವೆಂಚರ್ ಆಫ್ ವಿತ್ 20 ಯೂನಿವರ್ಸಿಟೀಸ್ ವಿ ಆರ್ ವರ್ಕಿಂಗ್ ಆನ್ ದ ಗಾರ್ಬೇಜ್ ಆಫ್ ಕೋಲ್ಕತ್ತಾ We have established a center in South Kolkata and started working. It was my idea. I requested my colleague friends that we can work together. ಈ ರಿಸರ್ಚ್ ನಲ್ಲಿ ಹೋದಾಗ ನಮ್ಗೆ ಗೊತ್ತಾಯ್ತು ಆ ಗಾರ್ಬೇಜ್ ನಿಂದ ಸರ್ ಆ ಗಟಾರ್ ನೀರಿನಿಂದ 6000 ಫ್ಯಾಮಿಲಿಯವರು ಬದುಕ್ತಾ ಇದ್ದಾರೆ ಕೋಲ್ಕತ್ತಾದಲ್ಲಿ ದಿಟ್ ಇಸ್ ಡಾಟಾ ಮೋರ್ ದನ್ 6000 ಇಟ್ ಈಸ್ ಔಟ್ ಆಫ್ ಅವರ್ ಕವರ್ ಸೊ ನಾವು ನಮ್ಮ ಇಂಟರ್ವೆನ್ಷನ್ ಈಗ ನಮ್ಮ ಶಿಕ್ಷಣದ ಇಂಟರ್ವೆನ್ಷನ್
ಈ ಗಾರ್ಬೇಜ್ ಅನ್ನು ನಾವು ಹೌ ಟು ಟರ್ನ್ ಇಟ್ ಇನ್ ಟು ಗೋಲ್ಡ್ ಹೌ ದಿಸ್ ವಾಟರ್ ಕ್ರೋರ್ಸ್ ಆಫ್ ಲಿಟರ್ ವಾಟರ್ ಎವ್ರಿ ಡೇ ವಿಚ್ ಇಸ್ ಡ್ರೈನಿಂಗ್ ಹೌ ವಿ ಕ್ಯಾನ್ ಯುಟಿಲೈಸ್ ಇದು ನಮ್ಮ ರಿಸರ್ಚ್ನ ಮುಖ್ಯ ಭಾಗವಾಗಬೇಕು ಯಾವಾಗಲೂ ಅನೇಕ ವಿದ್ವಾಂಸರು ಹೇಳ್ತಾರೆ ಲ್ಯಾಬ್ ಅಂಡ್ ಲ್ಯಾಂಡ್ ಶುಡ್ ವರ್ಕ್ ಟುಗೆದರ್ academia and industry should work together luckily davanagere alli aneka tarada industry galu ada innu hosa industry galu bekandre neevu hakri yar bad antare aa academia industry linkages bandaga nan maatugala kone hantadalli idene aa ee academia mattu industry avaru naavu jothe kootaga ondu hosa theory enu huttutandre ನಾವು ಶಿಕ್ಷಕರಿಗೆ ನಮ್ಗೆ ಗೊತ್ತಾಗುತ್ತೆ ಇಂಡಸ್ಟ್ರಿ ಏನು ಬಯಸುತ್ತೆ ಅಂತ ಆಮೇಲೆ ಇಂಡಸ್ಟ್ರಿ ಅವರಿಗೆ ಗೊತ್ತಾಗುತ್ತೆ ದ ಡೈನಮಿಕ್ಸ್ ಆಫ್ ಎಜುಕೇಷನ್ ದ ಆಸ್ಪಿರೇಷನ್ಸ್ ಆಫ್ ಎ ಸ್ಟೂಡೆಂಟ್ ಆಸ್ಪಿರೇಷನ್ಸ್ ಆಫ್ ಪೇರೆಂಟ್ಸ್ ಸ್ಟೇಬಿಲಿಟೀಸ್ ಆಫ್ ಸ್ಟೂಡೆಂಟ್ಸ್ ಆಲ್ಸೋ ಈ ದಾವಣಗೆರೆ ಮಕ್ಕಳು ಯಾವುದರಲ್ಲಿ ಹೆಚ್ಚು ಬುದ್ಧಿವಂತರು ಒಂದೊಂದು ಏರಿಯಾದ ಮಕ್ಕಳು ಅಲ್ಲಿ ಒಂದು ವಿಶೇಷತೆ ಇರುತ್ತೆ ಒಂದೊಂದು ಊರಿನ ಮಕ್ಕಳಿಗೆ ಒಂದು ವಿಶೇಷತೆ ಇರುತ್ತೆ ಇದು ಎಂಥ್ರೋಪಾಲಜಿಯಲ್ಲಿ ಇದನ್ನು ನಾವೆಲ್ಲ ಅಧ್ಯಯನ ಮಾಡಬಹುದು ಆವಾಗ ನಾವು ಅದಕ್ಕೆ ನಾನು ಶರಣಪ್ಪನವರೇ ತಮ್ಮನ್ನು ರಿಕ್ವೆಸ್ಟ್ ಮಾಡ್ತೀನಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಲ್ಲಿ ಬಿ ಓ ಎಸ್ ಮಾಡ್ಬೇಕಾರ ಒಬ್ಬ ಇಂಡಸ್ಟ್ರಿಯಾಲಿಸ್ಟ್ ಅನ್ನ ಅಥವಾ ಒಬ್ಬ ಟೆಕ್ನೋಕ್ರಾಟ್ಸ್ ಅನ್ನ ಅಕಸ್ಮಾತ್ ನಿಮ್ಮಲ್ಲಿ ನಮ್ಮ ಪ್ರಿನ್ಸಿಪಲ್ ಯಾರು ಇವರು ವಿಶ್ವೇಂದ್ರಪ್ಪನವರೇ ನಿಮ್ಮಲ್ಲಿ ಇದು ಇದ್ರೆ ಆಟೋಮೊಬೈಲ್ ಇಂಜಿನಿಯರಿಂಗ್ ಇದ್ರೆ ಒಬ್ಬ ಪಾನಪಕ್ಕಡದಿಂದ ಕೆಲಸ ಮಾಡೋ ಹುಡುಗನ ಅದ್ಭುತವಾಗಿ ಪಂಚರ್ ಮಾಡೋವನ್ನ ಅದ್ಭುತವಾಗಿ ರಿಪೇರ್ ಮಾಡೋವನ್ನ ನೀವು ಬಿ ಓ ಎಸ್ ನಲ್ಲಿ ಇಡ್ರಿ ನಾವು ಪ್ರೊಫೆಸರ್ ಕೇಳ್ತೀವಿ ಏನ್ರಿ ಪ್ರಿನ್ಸಿಪಾಲ್ರ ಇಂಥವ್ರನ್ನ ಇಟ್ರಿ ಅವ್ನಿಗೆ ಇಂಗ್ಲೀಷ್ ಬರ್ತತೇನ್ರಿ ಅಂತ ಹೇಳಿ ನೀವು ಹೇಳ್ಬೇಕು ಅವಾಗ ನಾನಾದ್ರೂ ಹೇಳ್ತೀನಿ ಅಲ್ಲೋ ಶಣ ಅವ ಅಂತರ್ ಶಣರ ಅನ್ನೋದಲ್ಲ ಈ ಪಾನಪಕಡಕ್ಕೆ ಇಂಗ್ಲಿಷ್ ಬೇಕನು ಪಾನಪಕಡಕ್ಕೆ ಇಂಗ್ಲಿಷ್ ಬೇಕಾಗಿಲ್ಲ ಪಾನಪಕಡಕ್ಕೆ ಬೇಕಾಗಿರೋದು ಪಾನಪಕಡ ಹಿಡಿಯಕ್ ಬರೋದು ಅದಕ್ಕೆ ಬಾಪೂಜಿ ಹೇಳಿದ್ರು ನಾಲೆಜ್ ಅಂಡ್ ವರ್ಕ್ ಶುಡ್ ಗೋ ಟುಗೆದರ್ knowledge and work should go together then only we can create another world then only we can create we can make in India we have to convert our universities colleges institutions as makers asylum kelasa maduvavara taanavannagi namma samsthegalanna naavu marpaadu maadabodu ivattina bharatada ivattina kala ಭಾಷಣದ ಕಾಲ ಅಲ್ಲ ಬೋಧನೆಯ ಕಾಲ ಅಲ್ಲ ಮಂತ್ರಕ್ಕೆ ಮಾವಿನಕಾಯಿ ಉದುರುವುದಿಲ್ಲ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು ಮಂತ್ರಲಕ್ಕು ಚಿಂತಲಕಾಯಿ ರಾಲೇದು ತೆಲುಗಿನಲ್ಲಿ ಹೇಳ್ತಾರೆ ನಾವು ಮಾವಿನಕಾಯಿ ಹರಿಬೇಕಂದ್ರೆ ನಾ ಗಿಡ ಹತ್ತಬೇಕು ನಾ ಕೈ ಒಯ್ಯಬೇಕು ಅದನ್ನು ಹೊರ್ಕೋಬೇಕು ಕೆಳಗಿಳಿಬೇಕು ತೊಳಿಬೇಕು ಆವಾಗ ಮಾವಿನಕಾಯಿ ತಿನ್ಬಹುದು ಈ ಮಾವಿನಕಾಯಿ ಹರಿಯುವ ತರಬೇತಿಯನ್ನ ಶಿಕ್ಷಣ ಕೊಡಬೇಕು ಹೊರತು ಕುಂತು ಗುಣಾಕಾರ ಲೆಕ್ಕಾಕಾರ ಭಾಗಾಕಾರ ಹಾಕುವ ಶಿಕ್ಷಣ ಅಲ್ಲ ಇದು ಎಷ್ಟು ಫೂಟ್ ಐತಿ ಮಾವಿನ ಗಿಡ ಎಷ್ಟು ಫೂಟ್ ನಾವು ಜಿಗಿಬೇಕಾಗತ್ತಾ ಎಷ್ಟು ಫೂಟ್ ನಾವು ಹತ್ತಬೇಕಾಗತ್ತಾ ಹತ್ತಬೇಕಾದ್ರೆ ಬಿದ್ರೆ ಎಷ್ಟು ಮೂಳೆಗಳು ಮುರಿತಾವು ಇದು ಇವತ್ತಿನ ಶಿಕ್ಷಣ ವ್ಯವಸ್ಥೆ ಕೆಲಸ ಮಾಡುವಂಗಿಲ್ಲ ಬೋಧನೆ ಮಾಡೋದು ಕೆಲಸ ಮಾಡುವಂಗಿಲ್ಲ ಉಪದೇಶ ಮಾಡೋದು ಯಾವ ಹುಡುಗರು ನಿಮ್ದು ನಮ್ದು ಉಪದೇಶ ಕೇಳ್ತಾರ್ರಿ ಹುಡುಗರು ನಮ್ಮ ಉಪದೇಶ ಕೇಳೋದಿಲ್ಲ ನಾವು ಮಾಡೋದನ್ನ ನೋಡಿ ಅವರು ಮಾಡ್ತಾರೆ ನಾ ಸಿಗರೇಟ್ ಸೇದಿದ್ರೆ ಸಿಗರೇಟ್ ಸೇತಾರ ನಾ ಸುಳ್ಳು ಹೇಳಿದ್ರೆ ಸುಳ್ಳು ಹೇಳ್ತಾರ ಅರ್ಧ ಗಂಟೆ ಕ್ಲಾಸ್ ಲೇಟ್ ಆಗಿ ತಗೊಂಡು ಅರ್ಧ ಗಂಟೆ ಮೊದಲು ಬಿಟ್ಟರೆ ನಾನು ಅವನು ಮುಂದೆ ಪ್ರೊಫೆಸರ್ ಆದ್ಮೇಲೆ ಹಂಗ ಮಾಡ್ತಾನೆ ಅವೆಲ್ಲ ಸೇರಿ ಕೆಲಸ ಮಾಡುವ ಕೈ ಕೆಸರು ಮಾಡಿಕೊಳ್ಳುವ ಸಮಾಜವನ್ನು ನಿರ್ಮಿಸೋಣ
ನಮ್ಮ ಪಠ್ಯಪುಸ್ತಕಗಳ ಮೂಲಕ ನಮ್ಮ ಪಠ್ಯಪುಸ್ತಕಗಳು ನಮ್ಮ ಊರಿನ ಬಗ್ಗೆ ಈಗ ನಾನು ಟ್ರಾನ್ಸ್ಪೋರ್ಟ್ ಬಗ್ಗೆ ಮಾತಾಡ್ತಾ ಹೇಳೋದನ್ನ ಮರ್ತೆ ಈ ನಮ್ಮ ಯಾವ ಟೆಕ್ಸ್ಟ್ ಬುಕ್ಕಿನಲ್ಲಿ ನಮ್ಮ ರಾಜ್ಯದ ದೇಶದ ಬಿಡ್ರಿ ನಮ್ಮ ರಾಜ್ಯದ ಯಾವ ಟೆಕ್ಸ್ಟ್ ಬುಕ್ಕಿನಲ್ಲಿ ಈ ವಿ ಆರ್ ಎಲ್ ಸಕ್ಸಸ್ ಸ್ಟೋರಿ ಇದೆ ಹೇಳಿ ನಾನು ಹಿಂದೂ ಹೇಳಿದ್ದೆ ಇವತ್ತು ಹೇಳಕ್ಕೆ ಮುಜುಗರ ಆಗುತ್ತೆ ಯಾಕಂದ್ರೆ ಶಿವಶಂಕರಪ್ಪನವರ ಆಡಿಟೋರಿಯಂನಲ್ಲೇ ಮಾತಾಡ್ತಾ ಇದ್ದೀನಿ ಅದಕ್ಕೆ ಏನಂದ್ರೆ ಈ ದಾವಣಗೆರೆಯನ್ನ ಈ ಮಾಡರ್ನೈಸ್ಡ್ ದಾವಣಗೆರೆ ಮಾಡಿದವರು ಬ್ರ್ಯಾಂಡ್ ಮಾಡಿದವರು ಶಿವಶಂಕರಪ್ಪನವರು ಅಂದ್ರೆ ಒಬ್ಬ ವ್ಯಕ್ತಿಯ ಚಟುವಟಿಕೆಗಳ ಕಾರಣಕ್ಕೆ ಕ್ರಿಯಾಶೀಲತೆ ಕಾರಣಕ್ಕೆ ಜಿಡಿ ನಾಯ್ಡು ಹೆಂಗ ಕೊಯಂಬತ್ತೂರ್ ಅನ್ನೋ ಒಂದು ಬ್ರ್ಯಾಂಡ್ ಮಾಡಿದ್ರು ಇಲ್ಲಿ ಶಾನೂರು ಶಿವಶಂಕರಪ್ಪ ಬ್ರ್ಯಾಂಡ್ ಮಾಡಿದ್ರು ನೀವೆಲ್ಲರೂ ಬ್ರ್ಯಾಂಡ್ ಮಾಡಬಹುದು ನಿಮ್ಮ ನಿಮ್ಮ ಕಾಲೇಜುಗಳನ್ನ ಸಂಸ್ಥೆಗಳನ್ನ ನಿಮಗೆ ಗೊತ್ತಿದೆ ನೀವು ಟ್ರಾನ್ಸ್ಫರಬಲ್ ಜಾಬ್ ನಲ್ಲಿ ಇದ್ರೆ ನೀವು ಶಿವಮೊಗ್ಗದಾಗಿದ್ರೆ ಕೆಲವು ಹುಡುಗರು ಅಲ್ಲಿ ಬಂದು ಜಾಯಿನ್ ಆಗ್ತಾರೆ ನೀವು ಚನ್ನಗಿರಿಗೆ ಬಂದ್ರೆ ಶಿವಮೊಗ್ಗ ಬಿಟ್ಟು ಚನ್ನಗಿರಿಗೆ ಬಂದು ಜಾಯಿನ್ ಆಗ್ತಾರೆ ಚನ್ನಗಿರಿ ಬಿಟ್ಟು ದಾವಣಗೆರೆ ಬಂದ್ರೆ ದಾವಣಗೆರೆಗೂ ಜಾಯಿನ್ ಆಗ್ತಾರೆ ಯಾಕದು ದಟ್ ಈಸ್ ಟೀಚಿಂಗ್ ಅಂಬಾಸಿಡರ್ಶಿಪ್ ದಟ್ ಈಸ್ ಪ್ಯಾಟರ್ನೈಸೇಷನ್ ಆಫ್ ಸ್ಟೂಡೆಂಟ್ಸ್ ಅಂಡ್ ಯು ನೋ ಮೋಸ್ಟ್ ರಿಸೋರ್ಸ್ಫುಲ್ ಟೀಚಿಂಗ್ ನಾವೆಲ್ಲ ಸೇರಿ ಈ ತರದ ಒಂದು ವಾತಾವರಣವನ್ನು ನಮ್ಮ ದೇಶದಲ್ಲಿ ನಿರ್ಮಾಣ ಮಾಡೋಣ ಕಾಲಕಾಲಕ್ಕೆ ಈ ಕುರಿತು ಚರ್ಚೆ ಮಾಡೋದು ಪ್ರವಾಸ ನಾವು ಒಂದು ವರ್ಷ ಆತೀಗಲ್ಲಿ ಕುಲಪತಿಯಾಗಿ ಪ್ರವಾಸ ಮಾಡ್ತಾ ಮಾಡ್ತಾ ಸರ್ ಅಲ್ಲಿ ಆಡುಗಳ ಗುಂಪುಗಳನ್ನು ಬಹಳ ನೋಡಿದೆ ಕುರಿ ಹಿಂಡುಗಳನ್ನು ಬಹಳ ನೋಡಿದೆ ಆಮೇಲೆ ಕಲೆಕ್ಟರ್ಗೆ ಮಾತಾಡಿದೆ ನಾನು ಫೋನ್ನಾಗ ನಿಮ್ಮ ನಮ್ಮ ಜಿಲ್ಲೆದೊಳಗೆ ಈ ಆಡು ಕುರಿ ಸಾಕೋರ ಸಂಖ್ಯೆ ಭಾಳ ಐತಲ್ರಿ ಹೌದು ಭಾಳ ಇದೆ ಹಂಗಾರೆ ಅದ್ರ ಸಂಬಂಧಪಟ್ಟ ಆಫೀಸರ್ನ ಭೇಟಿ ಆಗ್ಬೇಕಲ್ಲ ಅವ್ರು ಬಂದ್ರು ನನ್ನ ಹತ್ರ ಅವ್ರ ಜೊತೆ ಮಾತಾಡಿದೆ ಒಂದು ಸರ್ವೆ ಮಾಡ್ರಿ ಎಷ್ಟದಾವು ಅವ್ರು ಸರ್ವೆ ಮಾಡಿದ್ರು ಮಾಡಿಸಿ ಹೇಳಿದ್ರು ಒಂದು 200 ಹಿಂಡುಗಳು ಇಲ್ಲಿ ಅದಪ್ಪ ಸರಿ 200 ಹಿಂಡುಗಳ ಮಾಲಕರು ಯಾರು ನೋಡ್ರಿ ಅವ್ರ ಜಾತಿವಾರು ಕಲೆಕ್ಷನ್ ನೋಡ್ರಿ ಅಂತ ಆ 200 ಹಿಂಡು ನೋಡಿದ್ರ 70% ಆ ಹಿಂಡುಗಳ ಮಾಲೀಕರು ಆ ಶೀಪ್ ಕಮ್ಯುನಿಟಿ ಶೀಪ್ ರೇರಿಂಗ್ ಕಮ್ಯುನಿಟಿಯಿಂದ ಬಂದವರಲ್ಲ ಅಲ್ಲಿ ಗೋಲ್ಡ್ ಇದೆ ಗೊತ್ತು ಆ ಶೀಪ್ ಮತ್ತು ಗೋಟ್ಗಳಲ್ಲಿ ಹಿಂಗಾಗಿ ಬೇರೆ ಬೇರೆಯವರು ಅಲ್ಲಿ ಹಣ ತೊಡಗಿಸಿದ್ರು ಆದರೆ ಆ ಕುರಿಕಾಯವರು ಆಡುಕಾಯವರು ಎಲ್ಲರೂ ಆ ಕಮ್ಯುನಿಟಿಯಿಂದ ಬಂದವರು ಯಾದವರು ಅಲ್ಲಿ ಯಾದವರು ಅಂತಾರ ಸರಿ ನಾನು NIT ಆಂಧ್ರಪ್ರದೇಶ ಜೊತೆ ಒಡಂಬಡಿಕೆ ಮಾಡಿಕೊಂಡು ಒಂದು ಒಂದು ಮೊಬೈಲ್ ಆ್ಯಪನ್ನು ರೆಡಿ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ 99% ಮುಗ್ದಿದೆ ಏನಂದ್ರೆ ಈ ಆಡು ಕಾಯೋರು ಕುರಿ ಕಾಯೋರಿಗೆ ಒಂದು ಸಿಂಪಲ್ ಮೊಬೈಲ್ ಅನ್ನ ಕೊಡೋದು ಫ್ರೀ ಅಲ್ಲ 1,000 ರೂಪಾಯಿ ಕೊಡ್ಬೇಕು ಅವರು ನಾವು ಅದನ್ನು ಕೊಡ್ತೀವಿ ಅವ್ರಿಗೆ ಅವ್ರಿಗೆ ನಂಬರ್ ಒತ್ತಕ್ಕೆ ಬರೋದಿಲ್ಲ ನಾವು ಕಾಲ್ ಮಾಡ್ತೀವಿ ಆ ಡಾಕ್ಟರ್ ಕಾಲ್ ಮಾಡ್ತಾರ ದನ ಡಾಕ್ಟರ್ ಕಾಲ್ ಮಾಡ್ತಾರ ಒಂದು ಬಟನ್ ಒತ್ತಿದ್ರೆ ಸಾಕು ಮೊಬೈಲ್ ಮಾತಾಡ್ತೈತೆ ಅದು ಹೇಳುತ್ತೆ ಇವತ್ತು ಬಿರುಗಾಳಿ ಬರುತ್ತೆ ಇವತ್ತು ದೊಡ್ಡ ಮಳೆ ಬರುತ್ತೆ ಅಥವಾ ಮುಂದಿನ ತಿಂಗಳು ನವೆಂಬರ್ 1st ವೀಕ್ನಲ್ಲಿ ಇಂಥ ಒಂದು ರೋಗ ಬರುತ್ತೆ ಅದಕ್ಕೆ ಈ ಲಸಿಕೆ ಹಾಕಬೇಕು ಲಸಿಕೆ ಇಲ್ಲಿ ಲಭ್ಯಿದೆ ಇವತ್ತು ಕುರಿ ಮಾಂಸದ ರೇಟ್ ಇಷ್ಟಿದೆ ಇವತ್ತು ಆಡಿನ ಮಾಂಸದ ರೇಟ್ ಇಷ್ಟಿದೆ ಕುರಿ ಉಣ್ಣೆಯ ರೇಟ್ ಇಷ್ಟಿದೆ ಕುರಿ ಉಣ್ಣೆ ಖರೀದಿ ಮಾಡೋರು ಇಲ್ಲಿದ್ದಾರೆ ಅವ್ರ ಮೊಬೈಲ್ ನಂಬರ್ ಇದು ಆಮೇಲೆ ನೀವು ತೂಕ ಮಾಡದ ನಿಮ್ಮ ಕುರಿ ಆಡುಗಳನ್ನು ಮಾರಬೇಡಿ ಇದನ್ನು ಒಂದು ವೆಬಿನಾರ್ನಲ್ಲಿ ವೈಸ್ ಚಾನ್ಸಲರ್ಸ್ ವೆಬಿನಾರ್ನಲ್ಲಿ ಇದನ್ನು ಹೇಳಿದೆ ನಾನು ಈ ಥರ ಮಾಡಿದ್ದೀವಿ ಅಂತ ನಮಗೆ ಗೊತ್ತಿರಲಿಲ್ಲ ಆ ವೆಬಿನಾರ್ನಲ್ಲಿ ಆ ರಾಜ್ಯದ CM ಭಾಗಿಯಾಗಿದ್ದಾರೆ ಇದು ಅನೌನ್ಸ್ ಮಾಡಿರಲಿಲ್ಲ ಬೇರೆ ಹೆಸರಿನಲ್ಲಿ ಅವರು ಇದ್ದಾರೆ ಇಮಿಡಿಯೇಟ್ಲಿ ಹಿ ಆಸ್ಕ್ಡ್ ಮಿ ಇದು ಇನ್ನು ಎಷ್ಟು ತಿಂಗಳದಾಗ ಮಾಡ್ತೀರಿ ನಾ ಹೇಳಿದೆ ಇಟ್ ಇಸ್ ಆಲ್ಮೋಸ್ಟ್ ವಿದ್ ಇನ್ 1 month ಸೊ ಅವರು ಅರ್ಧ ಗಂಟೆ ಆ ವಿಷಯದ ಬಗ್ಗೆ ಮಾತಾಡಿದರು ನೆಕ್ಸ್ಟ್ ಹೇಳಿದೆ ನಾನು 970 kilometers ಆಫ್ ಸೀ ಶೋರ್ ಇಸ್ ಅವೈಲೇಬಲ್ ಇನ್ ಆಂಧ್ರಪ್ರದೇಶ್ 970 kilometers ನೆಕ್ಸ್ಟ್ ಗುಜರಾತ್ ಫಸ್ಟ್ ಇಸ್ ಗುಜರಾತ್ ನೆಕ್ಸ್ಟ್ ಇಸ್ ಆಂಧ್ರಪ್ರದೇಶ್ ದ ಎಕಾನಮಿ ಆಫ್ ಸೀ ಶೋರ್ ನೆವರ್ ಎಂಟರ್ಡ್ ಇನ್ ಟು ಎಕಾಡೆಮಿಕ್ಸ್ ಇದ್ರ ಬಗ್ಗೆ ನಾವು ಯಾಕಂದ್ರೆ ಒಂದು ದೊಡ್ಡ ಎಕಾನಮಿಕ್ಸ್ ಸೀ ಶೋರ್ ದೊಡ್ಡ ಕೆಮಿಸ್ಟ್ರಿ ದೊಡ್ಡ ಕಮರ್ಷಿಯಲ್ ಆಕ್ಟಿವಿಟಿ ದಿಸ್ ಶುಡ್ ಕಮ್ ಇನ್ ಟು ನಾ ಹೇಳಿದ್ನಲ್ಲ ಇಲ್ಲಿಯ ಮಂಡಾಳ ಗಿರಣಿ ಮಂಡಾಳ ಭಟ್ಟಿ ಒಂದು ದೊಡ್ಡ ಎಕಾನಮಿಕ್ಸ್ ಅದು ಆದ್ರೆ ನಮ್ಮ ಕ್ಲಾಸ್ ರೂಮ್ನಾಗ ಯಾವಾಗಲೂ ಬಂದಿಲ್ಲ ಅದು ಬರಬೇಕು ನಾವು ಫೋರ್ಡ್ ಎಷ್ಟು ಹೊಸ ಕಾರ್ ಮಾಡ್ದ
ಅಕಾಯಿ ಎಷ್ಟು ಹೊಸ ಕಾರ್ ಮಾಡಿದ್ರು ಹಿಂದೂಸ್ತಾನ್ ಮೋಟರ್ಸ್ ಎಷ್ಟು ಹೊಸ ಕಾರ್ ಮಾಡಿದ್ರು ಯುನೋ ಜನರಲ್ ಇಂಜಿನಿಯರ್ ಕಂಪನಿ ಆಫ್ ಅಮೆರಿಕಾ ಹೌ ಮೆನಿ ಪೇಟೆಂಟ್ಸ್ ದೇ ಹ್ಯಾವ್ ದೇ ಆರ್ ನಾಟ್ ಯೂಸ್ಫುಲ್ ಟು ಅವರ್ ಸೊಸೈಟಿ ಇಂಡಿಯನ್ ಸೊಸೈಟಿ ಅವರ್ ಟೆಕ್ನಾಲಜೀಸ್ ವಿತ್ ಲಿಟಲ್ ಓಪನ್ನೆಸ್ ಲಿಟಲ್ ಫ್ರುಗಲ್ ಇನ್ನೋವೇಷನ್ ಅಂಡ್ ಪ್ರೈಸ್ ದೇ ಆರ್ ಮಚ್ ಯೂಸ್ಫುಲ್ ಫಾರ್ ಅಸ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಪೇಷಂಟ್ ಹಿಯರಿಂಗ್